ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಅನೈತಿಕ ಸಂಬಂಧ ಇನ್ನೂ ಹಾನಿಕರ. ಒಂದು ರೇಷ್ಮೆ ಹುಳ, ಒಂದು ಕಂಬಳಿ ಹುಳ, ಮಡಿಯಾಗಂಗಿಲ್ಲ, ಒಂದ್ರ ಮೈ ಟೊಳ್ಳು ಹರಿದಾಡಂಗಿಲ್ಲ, ಇನ್ನೊಂದ್ರ ಮೈ ಮುಳ್ಳು. ಈ ಕಂಬಳಿ ಹುಳಕ್ಕೆ ಆ ರೇಷ್ಮೆ ಗೂಡನ್ನ ಒಂದ್ಸರಾದ್ರೂ ಅನುಭವಿಸ್ಬೇಕು ಅಂತ ಆಸೆ. ರೇಷ್ಮೆ ಹುಳ ಗೂಡಿಂದ ಹೊರಗೋಯ್ತು, ಸತ್ತಿಲ್ಲದೆ ಕಂಬಳಿ ಹುಳ ಒಳಗ್ ಬಂತು. ಅದೇ ಚಂದ್ರಿಕೆ ಅಡಿ ಕಾವು ಕಾಯಿಸ್ತಾ ಎರಡು ಚಿಟ್ಟೆಗಳು ಆ ರೇಷ್ಮೆ ಹುಳದ ಕಣ್ಣಿಗೆ ಬಿದ್ವು. ವಿಚಲಿತಗೊಂಡ ಆ ಚಿಟ್ಟೆಗಳು ಸಮಸ್ಯೆನ ಬಗೆಹರಿಸ್ಕೊಳ್ಳಕ್ಕೆ ಆ ರೇಷ್ಮೆಗೂಡು ಹತ್ರ ಬಂದವು. ಅದ್ಭುತ ಮತ್ತೆ ಅನಾಹುತನ ಅವಳಿ ಜವಳಿಯ ಕಂಡು ತಳ್ಳು ನೋಕು ಐಸ. ಅನಿರೀಕ್ಷಿತವಾಗಿ ಅನುಮಾನಗೊಂಡ ಆ ಚಿಟ್ಟೆಗಳು ಉಸಿರು ಬಿಗಿ ಹಿಡಿದು ಆ ಗೂಡನ್ನು ಇಣುಕಿ ನೋಡಿದಾಗ ಅಲ್ಲೇ ಈಗ ಆ ರೇಷ್ಮೆ ಹುಳದ ಗತಿ ಏನು, ಈ ಜೋಡಿ ಚಿಟ್ಟೆಗಳ ಸ್ಥಿತಿ ಏನು, ಹಾಗಾದ್ರೆ ಮುಂದೆ ಆ ಕಂಬಳಿ ಹುಳದ ಕಥೆ ಏನು, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಾಗ ನಿಮ್ಮಿಂದ ಬರೋ ಆ ಒಂದು ಪದಾನೆ. ಇವರಲ್ಲಿ ಹಿಂಗು ಒಬ್ಬ ಕನಸೇ ಇಲ್ದೆ ಕಾಯ್ತಾ ಇದ್ದ. ಆಸೆಯು ಅವರ ಇವರ ನೋಡದು ಜೀವನ ಇವರ ನೆಪವ ಕೇಳದು. ಸ್ಟೋರಿ ಕತೆ ನೋ ಆಮೆಯೊಂದು ಪಾಯದಲ್ಲಿ ಮನೆಯನ್ನೊಂದು ಕಟ್ಟಿತು, ಅದರ ಮೇಲೆ ಫ್ಲೋರು ಫ್ಲೋರು ಅಪಾರ್ಟ್ಮೆಂಟ್ ಆಯ್ತು. ಇನ್ನಾಲ್ಕು ಗಿರಾಕಿನೋ ಹೆಂಗೆಂಗಿದ್ರು ಹೆಂಗಾಗೋದ್ರು, ನೋಡೋಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಯಾರಿಗೆ ಆದ್ರೂ. ಹೆಲ್ ನಾಗೇಂದ್ರ,
ಎಲ್ಲಿದ್ಯಾ ನೀನು? ಇನ್ನು ಎಷ್ಟೊತ್ತಾಗತ್ತೆ? ನಾನು ಆಲ್ರೆಡಿ ಏರ್ಪೋರ್ಟ್ ಅಲ್ಲಿ ಇದ್ದೀನಿ. ಯಾಕೋಯೋನು ಪಿಟ್ಸ್ ಬದ್ದಂಗ ಆಡ್ತಾವನೆ. ಏಯ್ ಏನಾಯ್ತೈತೋ ಇವ ಹಿಂಗೆ ಹಿಂಗ ಆಡ್ತಾನ ಅವಾಗಿಂದ? ಯಾರಯ್ಯೋನು ಕೊರೋನಾ ಗಿರೋನ ಬಂದ್ಬಿಟ್ಟೆ ನಾವು. ಯಾಕಬೇಕಪ್ಪ ಬಾ ಹೋಗೋಣ. ಅಲ್ಲಾ ಹೇಳು ಮಗ, ಏನ ಬೆಂಗ್ಳೂರಿಗೆ ಬರ್ತಾಯಿದ್ಯಾ? ಲೈ ಇವತ್ತು ಸಂಜೆ ನಾನೇ ಊರಿಗೆ ಬರ್ತಾಯಿದ್ದೀನಿ ಕಣ. ಏ ಇಲ್ಲಿ ಬಂದೇನು ಮೆಜೆಸ್ಟಿಕ್ ಅಂಡರ್ ಪಾರ್ಸಲ್ ಮಲ್ಕತ್ತೀಯಾ? ಏಯ್ ಯಾತ್ವೇ ಎಲ್ಲಾನು ನಿಂಗೆ ಫೋನಲ್ಲಿ ಅಡ್ರೆಸ್ ಹಾಕೈತದ? ಬಂದು ಹೇಳ್ತೀನಿ ಇರು, ಅಷ್ಟರಲ್ಲೇ ನಿಗರ್ಕೊಬಿಟ್ಟಿಯಾ ಅಂದಂಗೆ ಅಪ್ಪಿ. ಅಲ್ಲಾ ಅಲ್ಲಾ ಅವನ್ ನಿಗರ್ಕೊಳಕ್ಕಿಂತ ಮುಂಚೆ ಇದು ನಿಗರ್ಕತ್ತು. ಅಯ್ಯೋ ಪವರ್ ಸ್ಟಾರ್ ಫ್ಯಾನ್ ಆದ್ರೆ ಸಾಕಾಗಲ್ಲ, ಪವರ್ ಬ್ಯಾಂಕ್ ಇಟ್ಕೊಂಡಿರ್ಬೇಕು. ಊರ್ಗ ಹೋಯ್ತೀನಿ ತಾಳ, ಪವರ್ ಬ್ಯಾಂಕ್ ಏನು ಇನ್ನೊಂದು ವರ್ಷದಲ್ಲಿ ಪ್ರಗತಿ ಬ್ಯಾಂಕ್ ತಗತ್ತೀನಿ. ಅದೇ ಬ್ಯಾಂಕ್ ಯಾಕೆ? ಏ ನಮ್ಮೂರಲ್ಲಿ ಇರೋದು ಒಂದೇ ಬ್ಯಾಂಕು. ಸರಿ ಅದೆಲ್ಲ ಬಿಡು, ನಾವೇನೋ ಸುಮ್ನೆ ಊರ್ಗ ಹೋಗ್ತಿದ್ಯಾ ಅಂದ್ರೆ ನೀನ್ ಸೀರಿಯಸ್ ಆಗಿ ಊರ್ಗ ಹೋಗ್ಬೇಕು ಅನ್ಕೊಂಡಿದ್ಯಾ? ಇನ್ನೇನ್ ಗುರು, ಬೇರೆಯವ್ರ ಹೊಟ್ಟೆ ತುಂಬಿಸೋದಕ್ ನಾವು ಒದ್ದಾಡೋದು, ಚಾರ್ಜ್ ಖಾಲಿ ಆಗಿರೋ ಮೊಬೈಲ್ ಅಲ್ಲಿ ಲೊಕೇಶನ್ ಹುಡುಕ ಹೋಗೋದು, 30 ರೂಪಾಯಿ ಆಸೆಗೋಸ್ಕರ 300 ಮೆಟ್ಲ ತಿಳಿಯೋದು, ಊಟ ತಿಂಡಿ ರೂಮು ಕರೆಂಟ್ ಬಿಲ್ಲು ವಾಟರ್ ಬಿಲ್ಲುವೆ ಗುರು. ಸಾಕಾಗೋಗಿದೆ ಗುರು ಜೀವನ, ಇಷ್ಟೆಲ್ಲ ದುಡಿದ್ರು ಫ್ರೆಂಡ್ಸ್ ಹತ್ರ ಸಾಲ ಮಾಡೋದ್ ತಪ್ಪಲ್ಲ. ಮನೇಲಿ ನೋಡಿದ್ರೆ ಮದುವೆ ಆಗು ಮದುವೆ ಆಗು ಅಂತಾರೆ. ಮದುವೆ ಆಗೋದಿರ್ಲಿ, ಮೂಡ್ ಬಂದಾಗ ಮಲ್ಗೆ ಹೂವ ಕೊಡ್ಸಕ್ಕಾದ್ರು ಕಾಸು ಕರಿಮಣಿ ಬ್ಯಾಡ್ವಾ? ಸರಿ ಊರ್ಗೋಗೋದೇನ್ ದಪ್ಪಾಗ್ತೀಯಪ್ಪ? ಏ ನಮ್ಮ ಮಾವ ಪಾರ್ಟ್ನರ್ಶಿಪ್ ಅಲ್ಲಿ ಮೊಲದ್ ಬಿಸ್ನೆಸ್ ಮಾಡೋಣ ಬಾ ಅಂತ ಕರ್ದವನೆ. ಇಲ್ಲಿ ಸರ್ಕಸ್ ಮಾಡೋ ಬದಲು ಮೊಲದ್ ಮಲ ಬಾಚ್ಕೊಂಡಾದ್ರು ಸ್ಟ್ಯಾಂಡರ್ಡ್ ಆಗಿ ಬದುಕ್ಬಿಡ್ತೀನಪ್ಪ. ಏನ ನಿನ್ ಮನ್ಸಿಗೆ ಬಂದಂಗ ಮಾಡಪ್ಪ. ಮತ್ತೆ ಯಾವಾಗ ಹೊರಡೋದು? ಇನ್ ಎರಡು ಆರ್ಡರ್ ಹೊಡೆದ್ರೆ ಇನ್ಸೆಂಟಿವ್ ಬೀಳುತ್ತೆ. ಬಾಲಾಜಿ ಬಾರಲ್ಲಿ ಒಂದು ಕ್ವಾರ್ಟರ್ ಹಾಕೊಂಡು ಶಿಸ್ತಾಗಿ ಬಸ್ ಹತ್ತಿದ್ರೆ ಕೋಳಿ ಕೂಗ ಅಷ್ಟ್ರಲ್ಲಿ ಹೋಗಿ ನಾನು ನಮ್ಮ ಅವ್ವನ ಕೂಗ್ತಾ ಇರ್ತೀನಿ ಬಾಗಲ್ ತೆಗಿಯವ್ವ ಅಂತ. ನಮ್ಗೆ ಎಣ್ಣೆ ಹೋಗಲ್ಲೇ, ನನಗ್ ಬಸ್ ಚಾರ್ಜ್ಗೆ ಕಾಸು ಇಲ್ಲ, ಇವನ್ಗೆ ಎಣ್ಣೆ ಅಂತೆ. ಏನ ಮೊಬೈಲ್ ಅಲ್ಲೂ ಚಾರ್ಜ್ ಇಲ್ಲ ಅಂತೀಯ, ಬಸ್ಗೂ ಚಾರ್ಜ್ ಇಲ್ಲ ಅಂತೀಯಾ? ಐ ಹೇಳ್ತಿದ್ದಂಗೆ ಬಿತ್ತಲ್ಲ ಆರ್ಡ್ರು. ಸರಿ ನಾ ಬರ್ಲ. ಮತ್ತೆ ನಾವು ಗೊತ್ತಲ್ಲ, ಹೇಳ್ಕಳ ಬಾಯ್ ತಗೆ. ಆಯ್ತು ಹೋಗಪ್ಪ. ಬರ್ಲ ಫೋನ್ ಮಾಡ್ತೀನಿ. ಲೋ ಎಣ್ಣೆ ಕುಡಿಸ್ಲ? ಊರಿಗೆ ಬಾರು, ಎಣ್ಣೆ ಏನು ಮರಿನೇ ಓಡಿಸ್ತೀನಿ. ಸರಿ ಕಣ ಬಾಯ್. ಬಾಯ್. I've been so lonely. Make me feel home. Never in my dreams I've stopped thinking about you. You're my love, my heart, you're the apple of my eye. ಹಾ
ಏನ್ ಗುರು? ಅಂಜಲ್ ತವಾ ಫ್ರೈ. ಚಾರ್ಜರ್ ಇರ್ಲಿಲ್ವೇ? ನನ್ನ ಹತ್ರ ಆಯ್ತು ಸರ್. ಹಾ ಕೊಡಿ ಕೊಡಿ ಹಾಗಾದ್ರೆ. ಒಳ್ಳೆ ಹುಡುಗ, ನನಗೊಂದು ಮದುವೆ ಆಗಿ ಒಂದು ನಾಲ್ಕೈದು ಮಕ್ಕಳು ಹುಟ್ಟು, ಈ ಥರ ಮೀನ್ ಥರ ಇರೋ ಹುಡುಗಿ ಹುಟ್ಟಲಿ. ಎಲ್ಲೋದೇನೋ. ಹಾ ಸರ್ ತಗೊಳ್ಳಿ. ಆಗುತ್ತೆ ಸರ್. ಅಯ್ಯೋ ಥ್ಯಾಂಕ್ ಯು ಸರ್. ಓಕೆ ಸರ್ ಬಾಯ್. ಓಯ್ ಆ ಹಾ ಏಯ್, ಯಾಕೆ ಮಗನೇ ಹೆಂಗಾಯ್ತು ಮೈಗೆ? ಏನ್ ನಾಯಿ ಕರ್ದಂಗ್ ಕರಿತೈ? ಚಾರ್ಜ್ ಹಾಕ್ಸ್ದೆ. ಮೊಬೈಲ್ ಬೇಡ್ವಾ? ಸಾರಿ ಕಣ, ಐ ಲವ್ ಯು. ಹಾ ಹಾ ತಗೋ. ಥ್ಯಾಂಕ್ಸ್ ಅಣ್ಣ. ಹಿಂಗೆ ಮರ್ತ್ಬಿಟ್ಟಿಯ, ಹುಷಾರು. ಇದೇನಪ್ಪ ಲಾಸ್ಟ್ ದಿನ ಅಂತ ಫುಲ್ ಎಕ್ಸೈಟ್ ಆಗ್ತಾ ಇದ್ದೀನಾ? ಕಂಟ್ರೋಲ್ ಕಂಟ್ರೋಲ್ ಕಂಟ್ರೋಲ್. ಸೋನಿ, ಹೇ ಕೌನಿ. ಡೂಡ್ ಎನಿ ಹೆಲ್ಪ್? ಈ ನನ್ನ ಮಕ್ಕಳು ಡೆಲಿವರಿ ಬಾಯ್ ಕೊಡೋದು ಒಳ್ಳೆ ಸಮಸ್ಯೆ ಆಗೋಯ್ತಲ್ಲ ನಮಗೆ. ಹೇಳೋದು ಮಾತೇ ಕೇಳಲ್ಲ ಅಂತ. ಶೀಸ್ ಮೈ ಮಮ್. ಆಕ್ಚುಲಿ ನಾವಿಲ್ಲೇ 8th ಫ್ಲೋರ್ ಅಲ್ಲಿ ಇದೀವಿ. ಹಾಯ್ ಆಂಟಿ. ಹಲೋ ಬೇಟ. ಸೋನಿ ಶೆಕೆಂಡ್ ಕರು. ಹಾಯ್ ಸೋನಿ. ಹಾಯ್ ಅರ್ಜುನ್. ನೀವು ಯಾವುದೋ ಸೀರಿಯಲ್ ಹೀರೋಯಿನ್ ಅಲ್ವಾ? ಓ ಹೌದಾ? ನಮ್ಗೆ ಯಾಕೆ ತಗೋ? ದಟ್ಸ್ ನೈಸ್. ಓಕೆ, ಆಕ್ಚುಲಿ ನನಗೆ ತೆಲುಗು ಸೀರಿಯಲಲ್ಲಿ ಆಫರ್ ಸಿಕ್ಕಿದೆ. ಅದರಲ್ಲಿ ಹಾವು ಸ್ವಲ್ಪ ದಪ್ಪಕ್ಕೆ ಇರಬೇಕಂತೆ. ಸೊ ಐ ನೀಡ್ ಸಜೆಷನ್ ಫ್ರಮ್ ಯು ಟು ಪುಟ್ ಆನ್ ಸಮ್ ವೇಟ್. ಯು ಮೀನ್ ಲೈಕ್ ಹೆಬ್ಬಾವು? ನೋ 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 ನೋ, ನಾಗರ್ ಹಾವೆ. ಆದರೆ ಚೂರು ದಪ್ಪಕ್ಕೆ ಇರಬೇಕಷ್ಟೆ. ಹಾಂ. Yeah. Don't worry. Diet is very important. I'll handle this personally. Sir. ಅರ್ಥ ಮಾಡ್ಕೊಳ್ಳಿ ಸರ್, ಕ್ಯಾಮ್ರಾ ಏನೂ ಆಗಿಲ್ಲ, ಸರ್ವರ್ ಡೌನ್ ಆಗಿದೆ ಅಷ್ಟೇ. ಹುಡುಗರು ಯಾರೂ ಇಲ್ಲ, ಎರಡೇ ಎರಡು ದಿನ ಟೈಮ್ ಕೊಡಿ ಸರ್, ಸರಿ ಮಾಡಿ ಕೊಟ್ಬಿಡ್ತೀನಿ. ಯೋ ಸಾಕು ಸುಮ್ಮನೆ, ಮೊನ್ನೆ ಜನರೇಟರ್ಗೂ ಹಾಗೆ ಹೇಳಿದ್ ನೀನು, ನಾಳೆ ಅಷ್ಟರಲ್ಲಿ ಸರ್ವ್ ಆಗಲಿಲ್ಲ ಅಂದ್ರೆ ಈ ಹಳೆ ಕ್ಯಾಮ್ರಾಗಳನ್ನೆಲ್ಲ ಕಿತ್ತೆಸಿತೀನಿ. ಅಲ್ಲ ಸರ್, ಹೊಸದಾಗಬೇಕಾಗತ್ತೆ. ನೀನು ಸರ್ ಪ್ಲೀಸ್ ಸರ್ ಹೇಳ್ಬೇಡ ನನಗೆ, ಕೆಲಸ ಆಗ್ಬೇಕಷ್ಟೇ. ಎಷ್ಟು ಟೆನ್ಷನ್ ಇರುತ್ತೆ ಗೊತ್ತಾ ನನಗೆ? Tell me something, I don't know what to do right now. Idhe flat. Someday we'll be on the uptown, see the world sink down. Stay down, the world is falling, all that is left is cooling. ಹಲೋ ಸಾರ್. ಬಿಸಿ ಇದ್ರಿ ಅನ್ಸುತ್ತೆ. ಇದ್ದೆ ಹೇಳಿ. ಬೆಳಗ್ಗಿಂದ ಟ್ರೈ ಮಾಡ್ತಿದ್ದೆ. ಐ ನೋ ದಟ್. ಕೆನಡಾದಲ್ಲಿ ಮೀಟಿಂಗ್ ಶೆಡ್ಯೂಲ್ ಫಿಕ್ಸ್ ಆಗಿದೆ ಸರ್, ಇವತ್ ರಾತ್ರಿ 9 ಗಂಟೆಗೆ ಫ್ಲೈಟು. ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಆಗಿದೆ ಸರ್. ಅದನ್ನ ಇನ್ಫಾರ್ಮ್ ಮಾಡೋಣ ಅಂತಾನೆ ಕಾಲ್ ಮಾಡ್ತಾ ಇದ್ದೆ. ನೀವು ಪಿಕ್ಕೇ ಮಾಡ್ಲಿಲ್ಲ ಸರ್. ಪ್ರಣವ್ ನಯ್ಯರ್. ಯುವರ್ ಆರ್ಡರ್ ಸರ್. ಬೈ ದ ವೇ, ಒಂದ್ ನಿಮಿಷ ರೀ. ಓಕೆ ಸರ್. ರೇ ನಿಮ್ಗಲ್ರಿ ಹೇಳಿದ. ಓಕೆ ಸರ್. ವಿಲ್ ಯು ಪ್ಲೀಸ್ ಶಟ್ ಅಪ್. ಓಕೆ ಸರ್. ಎಷ್ಟು? 300 ರೂಪಾಯಿ ಸರ್. ಗೂಗಲ್ ಪೇ ಇದೆಯಾ? ಇದೆ ಸರ್. ಫೋನ್ ಪೇ? ಎಸ್ ಸರ್. ಕ್ಯಾಶೇ ಕೊಡ್ತೀನಿ. ರಾತ್ರಿ 8 ಗಂಟೆಗೆ ಅಲ್ವೇನ್ರಿ ಫ್ಲೈಟು? ಎಸ್ ಸರ್, 1 ಅವರ್ ಮುಂಚೆನೆ ಚೆಕ್ ಇನ್. ಮತ್ತೆ ರಿಟರ್ನ್ ಟಿಕೆಟ್ ಯಾವಾಗ ಬುಕ್ ಮಾಡಿದೀರಾ? 2 ಡೇಸ್ ಬಿಟ್ಟಾಕೋಣ ಅಂತ. 4 ಡೇಸ್ ಬಿಟ್ಟು ಮಾಡಿ. 4 ಡೇಸ್ ಯಾಕೆ ಸರ್? ರೀ
ಅದೇನ್ ಪಕ್ಕದ ಮಲ್ಲೇಶ್ವರಂ ಏನ್ರಿ ಹಿಂಗ್ ಹೋಗ್ಬಿಟ್ಟಂಗ್ ಬಂದ್ಬಿಡಕ್ಕೆ? ಅಯ್ಯ, ನಮ್ ಪರ್ಸನಲ್ ಕೆಲ್ಸ ಅಂತಾನು ಇರುತ್ತೆ, ಹಾಗೆ ಜೆಟ್ಲಾಗೂ ಇರುತ್ತೆ. ಹಂಗೆ 6 ಗಂಟೆಗೆ ಕ್ಯಾಬ್ ಬುಕ್ ಮಾಡ್ಬಿಡಿ. ಓಕೆ ಸರ್. ಹ್ಯಾವ್ ಎ ನೈಸ್ ಜರ್ನಿ ಸರ್. ಸೋಫಾ ಚೆನ್ನಾಗಿದೆ, ಕೂತ್ಕೊಂಬಿಡು. ತವ ಬರ್ತೀನಿ ಸರ್. ಎಷ್ಟು ಹೇಳಿದ್ದು? ಅದು ರೌಂಡ್ ಫಿಗರ್ ಇರಲಿ ಅಂತ 300 ರೂಪಾಯಿ ಹೇಳಿದೆ ಸರ್. ರೌಂಡ್ ಫಿಗರು ನೀವು ಮಾಡೋದಲ್ಲ, ನಾವು ಮಾಡಿಬಿಟ್ಟು ಕೊಡಬೇಕು. ಹಿಂಗೆ ರೌಂಡ್ ಫಿಗರ್ ಮಾಡ್ಕೊಂಡು ಮಾಡಿಕೊಂಡೆ ದಿನಕ್ಕೆ 500,000 ದುಡಿತೀರಲ್ಲ ಸರ್. ಏಯ್, ತೆಗ್ಯ ಚೇಂಜು. ಚೇಂಜ್ ಇಲ್ಲ ಸರ್. ಗೂಗಲ್ ಪೇ ಇದೆ ಅಂತ ಹೇಳಿದೆ ತಾನೆ, ಕಳಿಸು ಚೇಂಜು. ದುಡಿಯೋ ನನ್ನ ಮಗ, ದುಡ್ಡು 7 ಮಿಂಟ್ರೇನೆ ಇರಬೇಕು. 7 ರೂಪಾಯಿ ಚೇಂಜ್ ಬಿಡ್ಲಿಲ್ಲಲ್ಲ, ಹಿಂಗೆ ಕುಡಿಟ್ಟೆ ಕುಡಿಟ್ಟೆ. ಇಂಥ ದೊಡ್ಡ ಮನೇಲಿ ಇರೋದು ಅನ್ಸುತ್ತೆ. ಈ ಊರಲ್ಲಿ ಕೊನೆ ದಿನನಾದರೂ ಚೆನ್ನಾಗಿರೋದು ಬಡವಾ. ಛೆ, ನನ್ನ ಮಗನ 7 ರೂಪಾಯಿ ಗಜಿಗೆ ಮಾಡಿದೆ ಅಲ್ಲ, 700 ರೂಪಾಯಿ ಕೆಲಸ ಕೊಡ್ತೀನಿ. ನಂದೊಂದು ಜೀವನ. ಏನಿರುತ್ತೆ, ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಇರುತ್ತೆ. ಸೊ ಇವತ್ತಿಂದ ನಾನು ಶುರು ಮಾಡ್ಕೊಂಬಿಡೋಣ. ನಾ ರೆಡಿ? ನೋ 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 ನೋ, ಐ ಆಮ್ ಆಕ್ಚುಲಿ ಬಿಸಿ ಟುಡೇ. ಫ್ರೀ ಇದ್ದಾಗ ನಾನೇ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ? ಓಕೆ ಓಕೆ ಬೇಟ, ಥ್ಯಾಂಕ್ ಯು, ಸಿ ಯು, ಬಾಯ್. ಹಾಂ ಓಕೆ, ಬಾಯ್. ನಡಿ ಮಮ್ಮಿ. ಯಾವ್ದದ? ಹ್ಞೂ ಸರ್, ಅದೇ. ವರ್ಕ್ ಆಯ್ತದ? ಹಾಂ ಸರ್, ಆಯ್ತದೆ. ನೀನು ಮಕ್ಕಳಾಯ್ತದೆ, ಹೋಗಿ ಚೆಕ್ ಮಾಡಿದ್ಯಾ ನೀನು? ಅಲ್ಲ ಸರ್. ಮೊನ್ನೆ ಯಾವನ ಸೈಕಲ್ ಕತ್ಕೊಂಡು ಹೋಗಿದ್ದಾನೆ ಮಕ್ಕಳದು, ಅದ್ರಲ್ಲಿ ಏನು ರೆಕಾರ್ಡ್ ಆಗಿದೆ ನಿನ್ ಪಿಂಡ? ಹಂಗಲ್ಲ, ಬೇಗ ಸರಿ ಮಾಡಿಸ್ಬೇಕು ತಾನೆ. ನೋಡಲ್ಲ ಮಾಡಲ್ಲ, ವರ್ಕ್ ಆಯ್ತದೆ ಅಂತಾನೆ. ಅಲ್ಲ ಅದು ಫುಲ್ ಉದ್ಯಮ. ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕೆ ಎಲ್ಲ ಕ್ಯಾಮ್ರಾನು ಮಾಡಿದ್ದೆ ಸರ್. ಯಾವುದೋ ಒಂದು ನೋಡ್ಬಿಟ್ಟು ಚೆನ್ನಾಗಿದೆ ಅನ್ಬಿಟ್ರೆ ಏನ್ ಬೇರೆವಲ್ಲ? ಮಕ್ಕಳು ಮಕ್ಕಳ ತರ ಇರ್ಬೇಕು, ಕಳ್ಳನ ಮಕ್ಕಳ ತರ ಆಡಬಾರದು. ಬರ್ಡೆ ತವ. ಏಯ್, ನೀನೇನು ಗಲಡ್ಗಮ್ಮ ತರ ನಿಂತಿದ್ಯಾ? ಇಲ್ಲೇನು ಕೋತಿ ಕುಣಿತಾ ಇದೆಯಾ? ಹೋಗಿ ನಾಳೆ ರೆಡಿ ಮಾಡಿಸು. ಆಯ್ತು ಬಿಡಿ ಸರ್, ಮಾಡಿಸ್ತೀನಿ. ಒತ್ತೋರಕ್ಕೆ ಏನು ಒಳಗೆ ಕಾಯ ಕಾಯ ಅಂತಾನೆ. ಏ ಗೋವಿಂದಣ್ಣ, ಈ ಮಕ್ಕಳು ಚಡ್ಡಿಲಿ ಇರುವೆ ಬಿಡ್ಬೇಕಲ್ಲ. ಇದೆ ಈ ಮನೇಲಿ ಏನೋ ಒಂದು ಲಕ್ ಇದೆ. ಏ ದೀಪು, ಈ ಉಪ್ಪಿನಕಾಯಿ ಊಟಕ್ಕಿಂತ ಲೋಟಕ್ಕೇ ಚಂದ. ಲೋಕದ ಎಣ್ಣೆಗೆ ಕಡಲೆಕಾಯಿ ಬೀಜನೇ ಕಣೋ ಅಂದ. ಅಪ್ಪಿಲ, ಕುಡಿದ್ಮೇಲೆ ನೀ ಬಿಯರ್ ಒಂದ, ನೀ ಹೋಗ್ಲೇಬೇಕು ಅಂದ. ಬರೀ ಬಿಯರ್ ಕುಡಿದ್ರೇನು ಚಂದ, OMR ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆನಂದ. ಓ ಮೈ ಗಾಡ್, ಆರ್ಡರ್ ಈ ಅರವಿಂದ 6 ಟೇಬಲ್ಗೆ ಚಿಲ್ಲಿ ಚಿಕನ್ ತಂದ. ನಮಗೂ ಏನೇನೋ ಟ್ಯಾಲೆಂಟ್ ಐತೆ, ಅದ್ರ ಗುರುತಿಸೋರಿಲ್ಲ ಅಷ್ಟೇ. ನಮ್ಮ ಮಾವ ಗುರುತಿಸ್ತಾ ನೋಡು. ನಿನ್ನೆಲ್ಲ ಅಂಥದ್ದೇನೋ ಗುರುತಿಸ್ತಾ ನಿಮ್ಮ ಮಾವ. ಎಲ್ಲ ಊರಿಂದ ಬೆಂಗಳೂರಿಗೆ ಬಂದ್ರೆ ನೀನು ಬೆಂಗಳೂರಿಂದ ಊರಿಗೆ ಹೋಗ್ತೀನಿ ಅಂತೀಯಲ್ಲ. ಲೈ, ಊರಲ್ಲೇನು ನಾನು ಪುಕ್ಸಟ್ಟೆ ರೇಷನ್ ಕಿತ್ತಿನಕ್ಕ ಹೋಯ್ತಾ ಇದ್ದೀನಿ. ಬಿಸ್ನೆಸ್ ಮಾಡಕ್ ಹೋಯ್ತಾ ಇದ್ದೀನಿ. ಅದೇನಪ್ಪ ಬಿಸ್ನೆಸ್? ರಾಬಿಟ್. ಲೈ, ಅದೇನ ರಾಬರ್ಟ್ ರೇಂಜ್ ಅಲ್ಲಿ ಹೇಳ್ತಾ ಇದ್ಯಾ ಮಲ ಸಾಕದಂತ ಹೇಳ? ಲೈ, ಮೊಲ ಸಾಕದ್ರಲ್ಲಿ ಎಷ್ಟು ಲಾಭ ಐತೆ ಅಂತ ಗೊತ್ತಾ ನಿನ್ಗೆ? ನೋ ಇರು. ಲ ಅರವಿಂದ, ಎರಡು ಡಬಲ್ ಬ್ಲೇಟ್ ಕೊಡ. ನಮಸ್ಕಾರ ಸರ್. ಸಿಟ್ ಲೂಟು, ಸಿಟ್. ಏನೋ ಜಾಸ್ತಿ ಆಯ್ತು ನಿಂದು ಬರ್ತಾ ಬರ್ತಾ. ಕರ್ದಿದ ತಕ್ಷಣ ಬಂದ್ಬಿಡಕ್ಕೆ ಏನ್ ಕೆಲ್ಸ ಕಾರ್ಯ ಇಲ್ಲ ಅನ್ಕೊಂಡಿದ್ಯಾ? ಜಾಸ್ತಿ ಆಗಿರುತ್ತಾನೆ ಸಿಗೋ ಒಂದಿದ್ದು.
ಸಿಗದಿರ್ಲಿ, ಸಿಕ್ತಾಕ್ಬಿಡ್ತೀನಿ ಇನ್ನೊಂದ್ಸತಿ ನಮ್ಮ ಅಮ್ಮ ಮುಂದೆ ಬಂದ್ ಮಾತಾಡ್ಸಿದ್ರೆ. ನಿಮ್ಮ ಅಮ್ಮನ್ಗೆ ಬೇಟಾ, ನಿನಗೆ ಬೇಟೆಗಾರ. ಅದಿರ್ಲಿ ಚಿನ್ನ, ಅದೇನ್ ಪರ್ಫಾರ್ಮೆನ್ಸ್ ಮಾಡ್ತೀಯ, ನನ್ಗೆ ಒಂದ್ ನಿಮಿಷ ಶಾಕ್ ಆಗೋಯ್ತು, ಇದು ನಮ್ಮ ಊರಾಡಿನೇನಾ ಅಂತ. ಹ್ಞೂ, ಮತ್ತೆ ನನ್ನ ಪರ್ಫಾರ್ಮೆನ್ಸ್ ನೋಡಿ ತಾನೆ ಹೋದ್ ವರ್ಷ ಸೀರಿಯಲ್ ಸಂತೆಯಲ್ಲಿ ಜನ ಮೆಚ್ಚಿದ ನಾಗಿಣಿ ಅವಾರ್ಡ್ ಕೊಟ್ಟಿದ್ದು. ಅದೇ ಜಾತ್ರ, ಅದಕ್ಕೊಂದ್ ಸಂತೆ ಬೇರನಾ? ಏನು ಏನಿಲ್ಲ, ಬರೀ ಸೀರಿಯಲ್ ಗಿರಿಯಲ್ಲೇ ಆಯ್ತು. ನಮ್ದ್ಯಾವಾಗ ವೆಬ್ ಸೀರೀಸ್? ಲಾಸ್ಟ್ ವೀಕ್ ತಾನೆ ಲಾಸ್ಟ್ ಸೀಸನ್ ರಿಲೀಸ್ ಆಗಿದೆ. ಸೊ ಅಭಿಮಾನಿಗಳು ಸ್ವಲ್ಪ ವೇಟ್ ಮಾಡ್ಬೇಕು. ಹೆಂಗೆ ಚಂದು, ಹೆಂಗೆ ಕ್ಯೂರಿಯಾಸಿಟಿ ತಡಿಯೋಕ್ ಆಗ್ತಿಲ್ವಾ? ನಿನ್ಗೇನಪ್ಪ, ಜಿಮ್ನಲ್ಲಿ ಪಬ್ನಲ್ಲಿ ಬೇಜಾನ್ ಶಾರ್ಟ್ ಫಿಲ್ಮ್ಗಳು ಸಿಗ್ತಾವಲ್ಲ. ಆದ್ರೂ ಮೇನ್ ಥಿಯೇಟರ್ ಅಲ್ಲಿ ನಮ್ ಫೇವ್ರೆಟ್ ಹೀರೋ ಮೂವಿ ನೋಡೋ ಮಜ್ಜಾನೇ ಬೇರೆ ತಾನೆ. ಓ, ಅದಕ್ಕೆ ಟಿಕೆಟ್ ಬುಕ್ ಮಾಡ್ತಾ ಇರೋದು? ಆದ್ರೆ ಟಿಕೆಟ್ ಇಲ್ವೇ? ಟಿಕೆಟ್ ಗಿಕೆಟ್ ಇಲ್ಲ ಅಂದ್ರ ನನ್ಗದೆಲ್ಲ ಗೊತ್ತಿಲ್ಲ. ಪೈರಸ್ ಇಲ್ಲಾದ್ರೂ ಮೂವಿ ನೋಡದೇನೆ, ಕತ್ಲೆ ಒಂದಿದ್ರೆ ಸಾಕು. ಪದೇ ಪದೇ ಪೈರಸಿ ಮಾಡೋದು ತಪ್ಪಲ್ವಾ? ತಪ್ಪ ಸರಿ, ನನ್ಗದೆಲ್ಲ ಗೊತ್ತಿಲ್ಲ. ಫ್ಯಾನ್ಸ್ ಹೇಳೋದ್ಮೇಲೆ ಮುಗೀತು ಅಷ್ಟೇ. ಹ್ಯಾಕಿಂಗ್ ಬಾಟಲ್ ಸಿಗ್ತಾ ಇದೆಯಾ? ಎಲ್ ಬಿಡ್ತೀಯ ನೀನ್ ಬುದ್ಧಿನ? ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್. ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಡ್ತು, 700 ಅಡಿ ದಾಡ್ತು. ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ ಸಂತೋಷ ಆಯಿತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು, ನೋಡಿದ್ರ ಚಿಕ್ಕ ವಯಸ್ಸಿಗೆ ಎಂತ ಸಾಧನೆ ಮಾಡವನೆ ನನ್ನ ಮಗ. ಅದು ಯಾವ ಬಾರಲ್ಲಿ ಬಿದ್ದವನೋ ಏನೋ. ಬಸವರಾಜು, ನಿನ್ನ ಮಗ ಎಷ್ಟೋ ಪರವಾಗಿಲ್ಲ, ನನ್ನ ಮಗ ಇದೇ ಬಾರಲ್ಲಿ ಕುಂತು ಅನ್ಕೊಂಡು ನೋಡಲ್ಲಿ. ಹಾಂ, ಹಾಳಾದ್ದು, ಅವತ್ತು ರಾತ್ರಿ ತಪ್ಪು ಮಾಡಿಬಿಟ್ಟೆ. ನಾನು ಹೇಳಿಲ್ವಾ ಬಸವರಾಜು, ಅವತ್ತು ರಾತ್ರಿ ತಪ್ಪು ಮಾಡಿಬಿಟ್ಟೆ ನಾನು. ಇಷ್ಟೊಂದೆಲ್ಲ ಆಯ್ತು ಮೊಲದ ಬಿಸ್ನೆಸ್ಸಲ್ಲಿ. ಹಾಂ ಮಗ, ನೀನ್ ಕರೆಕ್ಟಾಗಿರೋ ದಾರಿಲಿದ್ಯಾ ಮಗ? ಮಾಡು ಮಗ, ನೀನ್ ಮಾಡ್ತೀಯ ಮಾಡು. ಮಾಡ್ತೀನಿ, ಬಾಳೇ ಮಾಡ್ತೀನಿ. ನನಗೇನು ಗೊತ್ತಾ ಬೇಜಾರು, ಯಾವುದೋ ಕೊಳತು ಬಾಳೆಹಣ್ಣುಗಳೇ ದೇವಸ್ಥಾನದಲ್ಲಿ ಪ್ರಸಾದ ಆಗಿ ಆಚೆ ಹೋಗ್ಬಿಡ್ತಾವೆ, ಆದ್ರೆ ಗೂಳಿ ತರ ಬಂದು ಗುಬ್ಬುಸ್ ಕಟ್ಸಿ ಬೇಸ ತರ ಊರ್ಗ ಹೋಗ್ಬಿಡ್ತಾ ಇದೀನಲ್ಲ ಮಗ, ಅದು ನನಗೆ ಬೇಜಾರು. ಇಷ್ಟು ದಿನ ಈ ಊರಲ್ಲಿ ಇದ್ದಿದ್ದಕ್ಕೆ ಒಂದಾದ್ರೂ ಖುಷಿ ವಿಷಯ ತಗ ಹೋಗ್ತಾ ಇದ್ದೀರಾ? ಅದು ಇಲ್ಲ. ಹೇಳ್ಬಿಡು, ಬಿಲ್ ದುಡ್ಡು ಇಷ್ಟಕ್ಕೆ ಸರಿ ಆಗುತ್ತೆ, ಎಕ್ಸ್ಟ್ರಾ ಆದ್ರೆ ಕೊಡ್ತೀಯಾ? ಇರೋ, ನಮ್ಮ ಆಕೆ ಫೋನ್ ಮಾಡ್ತಾವಳೆ, ಸೌಂಡ್ ಕೇಳಿ ಬಾರ ಯಾವ್ದು ಅಂತ ಹೇಳ್ಬಿಡ್ತಾಳೆ ಅಂತ ಛತ್ರಿ ಅವಳು. ಅಲೋ ಅಲೋ ಬಾನಾ, ಗಾಡಿ ಹೋಗೋ, ನೀ ಬಂದ್ರೆ ಬಿಲ್ಗಳು ಕೇಳ್ಬಿಟ್ರೆ ಬಿಸಸ್ ಇದ್ದ ಕಾಲ್ ಬಂದ್ಬಿಡುತ್ತಲ್ಲ. ಆಗ್ತಾ ಇದ್ದೀನಣ್ಣ, ಕೋಪ ಮಾಡ್ಕೋಬೇಡಿ. ಇದು ಯಾವ್ದು ಗುರು, ಇದು ಜೀವನ? ಕಷ್ಟದಿಂದ ರಸ ತೆಗಿಯಂತಾರೆ, ನಾನು ನೋಡಿದ್ರೆ ಕಷ್ಟದಲ್ಲಿ ಕೂತ್ಕೊಂಡು ರಸ ಕುಡಿತಾ ಇದ್ದೀನಿ.
ವಾವ್. ಫಾರಿನ್ ಹೋದ್ಮೇಲೆ ಹಂಗೆ ಬರಕಾಗುತ್ತೇನ್ರಿ? ಒಂದ್ 4 ದಿನ ಬಿಟ್ಟು ಟಿಕೆಟ್ ಬುಕ್ ಮಾಡಿ, ಹಂಗೆ 6 ಗಂಟೆಗೆ ಕ್ಯಾಬ್ ಬುಕ್ ಮಾಡ್ಬಿಡಿ. ಜೀವನದಲ್ಲಿ ಇಲ್ಲಿವರೆಗೂ ಒಂದ್ ತಪ್ಪು ಮಾಡಿಲ್ಲ, ಹೆಂಗಿದ್ರು ಊರ್ಗ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಆ ದೈತ್ಯ ಬೇರೆ, 4 ದಿನ ಬೇರೆ ಊರಲ್ಲಿರ್ತಾನೆ. ನಾನು ಯಾಕೆ ಇವತ್ತು ಇಲ್ಲೇ ಇದ್ದು ಎಗ್ಗ ಬಗ್ಗ ಎಂಜಾಯ್ ಮಾಡಿ ಬೆಳಿಗ್ಗೆ ಎದ್ದು ಹೊಂಟು ಬಿಡಬಾರ್ದು? ಅಕ್ಕಿ ಎಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸ್ವಾಮಿ. ಮಗ, ಇನ್ನು ಯೋಚನೆ ಮಾಡ್ತಾ ಇದೀಯ? ನೀನ್ ಮನ್ಸ್ ಕನ್ಸ್ದಂಗ್ ಮಾಡ, ಆ ದೇವ್ರು ಇಟ್ಟಂಗಾಗತ್ ಕಣ. ಚಾಂದಿನಿ, ಮಗ ಬೇಡ ತಗೋ ಬರ್ಲಾ? ಹೋಗ್ ಹೋಗ್ ಅಣ್ಣ, ಒಂದು ಬೀಡ ಕೊಡಿ. ಸದ್ಯ ಫೌಂಡ್ ಇಟ್. ಹಾವು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ನಾಗೇಂದ್ರ? ಈಗ ಅವನು ಹಾವಲ್ಲ ನಾಗಿನಿ, ನಮ್ ತರ ಬೆಕ್ಕು. ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕೊಟ್ರೆ ಕೆಲವು ಬೆಕ್ಕು ಪ್ಲೀಸ್ ಪ್ಲೀಸ್ ಅನ್ಕೊಂಡ್ ಕುಡಿತವೆ. ಇವಳೆಷ್ಟೆಲ್ಲ ಮಾತಾಡಿದ್ರು ಕೇಳಿಸ್ಕೊಂಡು ಸುಮ್ನೆ ಕೂತಿದ್ಯಾ? ನಾನ್ ನಿನ್ಗೋಸ್ಕರ ಭೂಮಿ ಮೇಲೆ ಬಂದು ಮೈ ಮೇಲಿರೋ ಒಡವೆ ಎಲ್ಲ ಅಡ ಇಟ್ಟಿದ್ದೀನಿ. ಏನ್ ಮಾಲ್ಯ ಕೆ ಆಫ್ ಅಡ ಇಟ್ಟಂಗ ಹೇಳ್ತಿದ್ದಾಳೆ. ಗಾಡಿ ರೆಡಿ, ಬಾಡಿ ರೆಡಿನಾ? ಅಮ್ಮ ಇದ್ದಾರೆ, ಯಾಕೆ ಇಷ್ಟು ಅರ್ಚನ್ ಮಾಡ್ತಿದ್ಯಾ? ಬರ್ತೀನಿ. ಸರಿ ಆಯ್ತು, ಬಾಯ್. ಓಕೆ 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 ಬಾಯ್. ನಾಗಚಂದಿನಿ ಎಬಿ ಅಜೀಬ್ ಮಾಡ್ತಾವಳಲ್ಲ, ಇಲ್ಲಿ ನೋಡೋಣ. ಸೋನಿ, ಹಾ, ಯಾರ್ದದು ಕಾಲ್? ಮಾ, ಯಾರು ಇಲ್ಲ, ಮ್ಯಾನೇಜರ್ ಫೋನ್ ಮಾಡಿದ್ರು. ಏನಂತೆ? ಡೇಟ್ಸ್ ಕೇಳಕ್ಕೆ. ಹಾ ಬೇಟೆ, ಟೀಕೆ. ಹಾ ಅವ ತಾಯಿ ನಾಗವ್ವ,
ಏಯ್ ಸಿಗ್ನೇಚರ್ ಹಾಕೋಗು ಅಲ್ಲಿ. ಐಸ್ ಸರ್. ಸಣ್ಣ ವಿಷಯಕ್ಕೂ ನಾವ ಹೇಳಬೇಕು. ಅಯ್ಯ ಕೆಳಗಡೆ ಬಂದ್ಬಿಟ್ನ. ಹಲೋ ಎಲ್ಲೋ ಬೇಕು? ಅದು 13ನೇ ಫ್ಲೋರ್. ಬನ್ನಿ ಮತ್ತೆ. ಸ್ಮೆಲ್ಲೇನಾದ್ರೂ ಬಂದ್ರೆ ಏನಪ್ಪೋ ಕತ್ತಿ. ಯಾವ ಫ್ಲಾಟು ಅದು ಸರ್? ಅದು ಅದು ಹಲೋ ಪದ್ದು. ಹಲೋ ಹಲೋ, ನೆಟ್ವರ್ಕು ನೆಟ್ವರ್ಕ್ ಇಲ್ಲ ಇಲ್ಲಿ. ಹಲೋ ಹಲೋ, ಏನೋ ಉದ್ದುದ್ ಬದ್ನೇಕಾಯ ಇರು, ಸರಿಯಾಗಿ ಕೇಳಿಸ್ತಾ ಇಲ್ಲ ಇರೇ. ಹೊರಗಡೆ ಬಂದೆ ಇರು. ನೋಡು, ನೀನ್ ನುಗ್ಗೆಕಾಯಿ ಆದ್ರೂ ಹಾಕು, ಬದ್ನೇಕಾಯಿ ಆದ್ರೂ ಹಾಕು. ಪರಿಸ್ಥಿತಿ ಚಡ್ಡಿ ಬಿಚ್ಚು ಕಳಿಸ್ಲ ಬಿಚ್ಚು ನೋಡೋಣ. ಬಿಚ್ಚೆ ಬಿಟ್ಟ ಹೋಗು, ನಿಂಗೈತೆ ಹೋಗು. ಏನ್ ಗೋವಿಂದ ಅಣ್ಣ, ಇಷ್ಟು ಖುಷಿಯಾಗಿದ್ಯಾ? ಯಾವ ಸೀರಿಯಲ್ ಅಲ್ಲಿ ಏನಾಯ್ತಪ್ಪ?
ಹಂಗ್ಯಾಕ ನಾ ಹೆಂಗ್ ಮೂಸ್ ನೋಡಕತ್ತಿ? ಅಯ್ಯಯ್ಯ, ದಿನಾ ಹಾಲು ಡಾಲುನೇನ? ತಲೆ, ಕಾಲು, ಲಿವರು, ಫ್ರೈ ಇವೇನು ಇಲ್ವಾ? ಅಯ್ಯ ಮಹದೇವಪ್ಪ, ಇವ್ರು ಕೊಡೋ ಸಂಬಳಕ್ಕ ಇದನ್ನ ಸರಿಯಾಗಿ ಸಿಗುದಿಲ್ಲ. ಇನ್ನ ಅದೆಲ್ಲಿಂದಪ್ಪ? ಅದು ಸರಿನೇ ಬೇಬಿ, ಓಕೆ ಬಾಯ್. ಗೋವಿಂದಣ್ಣ, ಎರಡು ವರ್ಷದ ಹಿಂದೆ ಈ ಹುಡುಗಿ ಅವ್ರ ಅಮ್ಮನ ಕೈ ಹಿಡ್ಕೊಂಡು ಸ್ಕೂಲ್ ವ್ಯಾನ್ ಹತ್ತಾ ಇದ್ಲು. ಈಗ ನೋಡು, ದಿನಾ ಒಬ್ಬೊಬ್ಬರ ಮೇಲೆ ಹತ್ಕೊಂಡ್ ಬರ್ತಾವಳೆ. ಮುಗಿಸು, ಲೋಡ್ ಆಡೋಣ. ಈ ಸಿಚುವೇಶನ್ ಅಲ್ಲಿ ನನ್ಗೊಂದು ಸಾಂಗ್ ನೆನಪಾಗ್ತಾ ಇದೆ. ಯಾವುದು? ಯೌವನವೇ ಐ ಲೈಲು, ಹೃದಯಗಳ ಬ್ರೇಕ್ ಫೇಲು, ಆಕ್ಸಿಡೆಂಟ್ ಆಗೋ. ಬಿಡು, ಕೆಲ್ಸ ಆದ್ಮೇಲೆ ಹತ್ ಸೆಕೆಂಡ್ ಕೂಡ ಇರಲ್ಲ ಅಂತ್ಯ, ಮ್ಯಾಚ್ ಆದ್ಮೇಲೆ ಮ್ಯಾನ್ ಆಫ್ ದ ಮ್ಯಾಚ್ ತಗೊಳಕ್ಕೂ ಇರಲ್ಲ ಅಂತ್ಯ. ಫಸ್ಟ್ ಮಾತಾಡು. ಮಾತಾಡ್ತಾನೆ ಮ್ಯಾಚ್ ಆಡ್ಬೋದಲ್ಲ. ಸೆಕೆಂಡ್ ಮ್ಯಾರೇಜ್ಗೆ ನಮ್ಮ ಅಮ್ಮ ಹುಡುಗನ್ ಹುಡುಕ್ತಾ ಇದಾರೆ, ಏನ್ ಮಾಡೋದು? ವಾಟ್, ಏನ್ ಹೇಳ್ತಾ ಇದೀಯ ನಾಗ ಚಂದಿನಿ? ಮೊನ್ನೆ ಅಷ್ಟೇ ಹಿಂದಿಯಿಂದ ಆಫರ್ ಬಂದಿದೆ, ನಾಳೆ ತಮಿಳು, ನಾಳೆ ತೆಲುಗು. ಅದೆಷ್ಟೇ ಫೋರ್ಸ್ ಮಾಡಿದ್ರು ನೀನು ಒಪ್ಕೊಳಕ್ ಹೋಗ್ಬೇಡ. ನೀನೊಂಥರ ಪ್ಯಾನ್ ಇಂಡಿಯಾ ಹಾವಾಗ್ಬೇಕು ಅನ್ನೋದೇ ನನ್ನ ಆಸೆ ಚಾಂದು. ಏನು ಯೋಚನೆ ಮಾಡ್ತಾ ಇದೀಯಾ? ಮಲಯಾಳಂ ಬಿಟ್ಬಿಟ್ಟೆ. ಅರಿಯುಂ ಕೂಟ, ಹಾಲಿವುಡ್ ಕೂಟನೆ. ಹಾಲಿವುಡ್ ವ್ಯಾಂಡ. ಓಕೆ. ಹಲೋ ಅಧ್ಯಕ್ಷ, ಇದು ಅಮೆಜಾನ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದ್ದೀರಿ, ಇದಾದಾಗ ಕೇಳೋ ಅಂತಾರಲ್ಲ, 10,000 ಸಾಲ ಆದ್ರೂ ಪರವಾಗಿಲ್ಲ, ಇದನ್ನ ಆರು ಬಿಡದೆ ಬಿಡಲ್ಲ. ಈಗ ಗೊತ್ತಾಯ್ತು ನಮ್ ಪ್ರೇಮ ಅವ್ರ ಸಿನಿಮಾ. ನಿನ್ನ ತಪ್ಪಿಸ್ಕೊಳಕ್ ಆಗಲ್ಲಬ್ಬ. ಅಲೆಕ್ಸ್, ಪ್ಲೇ ಕನ್ನಡ ಸಾಂಗ್. ರಿಸೀವಿಂಗ್ ಓವರ್. ಕಚ್ಚತೆ ಅದ ಹೆಂಗ್ ತಿನ್ನಕಾಯ್ತದ? ಸಿಗದ ಅಪರೂಪ, ಅದ್ಮ ಬಡ ಇದ್ಮ ಬಡ ಅಂತ್ಯ. ನಾನು ಹೇಳಿದ್ದು ಕಚ್ಚಬೇಡ ಅಂತ, ತಿನ್ಬೇಡ ಅಂತಲ್ಲ. ಮಾದೇವಪ್ಪ ಇದ್ದೀರಾ? ಇದೀನ್ ಬೇಬೇಗ. ಅಯ್ಯೋ, ಎಷ್ಟೊತ್ ನಿಂತ್ಕೊಳ್ಳದ? ಇನ್ನೂ ಮುಗ್ದಿಲ್ಲವಪ್ಪ, ಯಾಕ ಅವಸರ ಮಾಡ್ತಿ? ನನ್ನ ಮಕ್ಕಳು ಉಚ್ಚಾಗ ಹೋದ್ರೇನೆ ನಾನು ಕಾಯಲ್ಲ, ನೀನ್ ಉಚ್ಚಾಗ ಹೋಯ್ತಾ ಇದ್ರೆ ಕಾಯ್ಕೊಂಡು ನಿಂತಿರೋಂಗಾಯ್ತಲ್ಲ, ಏನ್ ಅಷ್ಟೊಂದ್ ಭಯಾನ? ಗೋವಿಂದಣ್ಣ, ನಿಂಗೊಂದ್ ವಿಷಯ ಗೊತ್ತಾ? ಏನು? ಈ ಅಪಾರ್ಟ್ಮೆಂಟ್ ಕಟ್ಟಿರೋದೆ ಸ್ಮಶಾನದ ಮೇಲೆ. ಮುಟ್ಬೇಡ, ಮುಟ್ಬೇಡ, ಕೈ ತೊಳೆದಿದ್ಯಾ? ಹೋಗು, ನೀರ್ ಹಾಕ್ಬಿಡ್ಬೋಗು. ಅಯ್ಯೋ, ನೀರ್ ಹಾಕಕ್ಕೆ ಭಯ. ಯಾವ ನೀನ್ ಯಾವ ಸೀಮೆ ಸೆಕ್ಯೂರಿಟಿನಯ್ಯ? ನಿನಗೆ ಒಬ್ಬ ಸೆಕ್ಯೂರಿಟಿ ಬೇಕು. ಮಾದೇವಪ್ಪ, ಮನುಷ್ಯರ ಜೊತೆ ಕೂತಾಡ್ಬಹುದು, ಗಾಳಿ ಜೊತೆ ಕೂತಾಡಕಾಯ್ತದ? ಅದಂಗಿರ್ಲಿ, ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ಏನು? ಸರಿಯಾ ಕೇಳಿಸ್ಕೋ, ಈ ಅಪಾರ್ಟ್ಮೆಂಟ್ ವಾಸ್ತುನೇ ಸರಿ ಇಲ್ಲ. ಮಸಾಣದ ಗೋರಿ ಮೇಲೆ ಪಿಲ್ಲರ್ ಹಾಕಿ ಕಟ್ಟಿರೋದು, ಒಂದು ಫ್ಲೋರ್ಗೆ 13ನೇ ನಂಬರ್ ಅಂತ ಬೇರೆ ಇಟ್ಟವ್ರೆ. ನಾನು ಎಷ್ಟು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಯಾವ ಅಪಾರ್ಟ್ಮೆಂಟ್ ಅಲ್ಲೂ ಯಾವ ಕಾರಣಕ್ಕೂ 13ನೇ ನಂಬರ್ ಫ್ಲೋರ್ ಅಂತ ಇಟ್ಟಿರೋದೇ ಇಲ್ಲ. ಅದ್ಯಾಕ್ ಮಾದೇವಪ್ಪ? ಈಗ ಈ ಆಂಧ್ರ ಬಿಲ್ಡರ್ ಒಬ್ಬ ಹೇಳ್ತಿದ್ದ, ಅಪಾರ್ಟ್ಮೆಂಟ್ಗಳಲ್ಲಿ 13ನೇ ಫ್ಲೋರ್ ಹಂತದಲ್ಲೇ ಈ ದೆವ್ವಗಳು ಓಡಾಡತ್ವೆ ಅಂತ. ಅಷ್ಟೇ ಅಲ್ಲ, ಯಾವುದೇ ಅಪಾರ್ಟ್ಮೆಂಟ್ ಅಲ್ಲಿ 13ನೇ ನಂಬರ್ ತಿಳೋದೇ ಇಲ್ಲ, 12A ಅಥವಾ 14 ಅಂತ ಹೇಳ್ತಾರೆ. ಇವನ್ ಯಾವನೋ ಅವನ್ ಯಾರೋ ತಲೆ ಕೆಟ್ಟವನು ಇರ್ಬೇಕು, ಅದ್ ಕೆಟ್ಟವನ. ಮಾದೇವಪ್ಪ ನೀನ್ ಹೇಳಿದ್ ಕರೆಕ್ಟು, ಈ ಗಡಿಯಾರದಾಗೆ 12 ನಂಬರ್ ಮಾತ್ರ ಇರುತ್ತೆ, 13ನೇ ನಂಬರ್ ಇರಲ್ವಲ್ಲ. ಓಕೆ
ಓಕೆ ಓಕೆ ಓಕೆ ವೈಟ್ ವೈಟ್ ಓಕೆ ಓಕೆ ಅಲ್ಲಿರೋ ಶಬ್ದ ಬಂದಲ್ಲ ತಪ್ಪಾಡಿಲ್ಲ ಇವತ್ತಿಲ್ ಬಂದು ತಪ್ಪ ಮಾಡ್ಬಿಟ್ನ ಈಗ ಯಾವತ್ತು ಮನೆಗ್ ಬಂದು ಈ ತಿರ್ಪೇಸೋಕಿ ಬೇಕಾ ಇದ್ ಸರಿನಾ ರೀ ಸ್ವಾಮಿ ಮನುಷ್ಯ ಆದ್ಮೇಲೆ ಬದುಕಿದಾಗ್ಲೇ ಆಸೆಗಳನ್ನೇ ಈಡೇರಿಸ್ಕೋಬೇಕಡ್ರಿ ನೀವೇನ್ ಕಳ್ತನ ಮಾಡಕ್ಕ ಬಂದಿದ್ದೀರಾ ಏನೋ ಒಂದ್ ಸಣ್ಣ ಆಸೆ ಈಡೇರಿಸ್ಕೊಳಕ್ ಬಂದಿದ್ದೀರಾ ನಡೆ ಚೆನ್ನಾಗಿ ಎಂಜಾಯ್ ಮಾಡಿ ಜಿಗಲೆಲ್ಲ ಮಾಡಿ ವಾತಾವರಣ ಎದ್ದು ಒಯ್ತಾರ್ಬೇಕು ಓಕೆ ಅಗತ್ಯರ ಸ್ವಾಮಿ ನೀವ್ ಹೇಳದ್ ಮೇಲೆ ಚಿಂತೆ ಯಾಕೆ ಒತ್ತರ ತರಕ ಲೈಫ್ ಜಿಗಲಲ್ಲ ಅವನು ಆರುತ ದೂರ ದೂರ ಇಲ್ಲಿ ತೇಲುತ ಪೂರ ಪೂರ ಸಾರ್ ಏರ್ಪೋರ್ಟ್ ರೀಚ್ ಆದ್ರ ಸಾರ್ ಸರ್ ಸಾರಿ ಟು ಇನ್ಫಾರ್ಮ್ ಯು ಸರ್ ಆಕ್ಚುಲಿ ಮೀಟಿಂಗ್ ಹ್ಯಾಸ್ ಬಿನ್ ಪೋಸ್ಟ್ಪೋನ್ ಸರ್ ಪೋಸ್ಟ್ಪೋನ್ ಟು ನೆಕ್ಸ್ಟ್ ವೀಕ್ ಸರ್ ವಾಟ್ ಯೆಸ್ ಸರ್ ಯುವರ್ ಫ್ಲೈಟ್ ಟಿಕೆಟ್ ಆಲ್ಸೋ ಬಿನ್ ಕ್ಯಾನ್ಸಲ್ ಸರ್ ವಾಟ್ ರಬೀಶ್ ನಾನು ಆಲ್ರೆಡಿ ಏರ್ಪೋರ್ಟ್ ನಲ್ಲಿ ಇದ್ದೀನಿ ಓಕೆ ಸರ್ ಏನೋಕೆ ಮುಂಚೆನೆ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವೇನ್ರಿ ನಿಮ್ಗೆ ಇದೇ ವಿಷಯದಲ್ಲಿ ನಾನು ಕೆನಡಾಲಿ ಪ್ರೈವೇಟ್ ಕೆಲಸ ಬೇರೆ ಇಟ್ಕೊಂಡಿದ್ದೆ ಓಕೆ ಸರ್ ಇಂಥ ಟ್ರಾಫಿಕ್ ಅಲ್ಲಿ 40 ಕಿಲೋಮೀಟರ್ ಓಡಾಡ್ಸಿದ್ರಲ್ಲ ನಿಮ್ಗೇನ್ ಥ್ಯಾಂಕ್ ಯು ಸರ್ ಹಲೋ 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 ನಮಸ್ಕಾರ ಸರ್ ಪ್ರಣವ್ ನಾಯರ್ ಯಾ ಕೂತ್ಕೊಳ್ಳಿ ಸರ್ ಡೋರ್ ಓಪನ್ ಆಗ್ತಾ ಇಲ್ಲ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಲೆಫ್ಟ್ ಸೈಡ್ ಇಂದ ಹತ್ತಿ ಸರ್ ಪ್ರಕಾಶ್ ರೈ ಅವ್ರ ಫೇವ್ರೇಟು ನಟ್ ಕೇಸ್ ಸರ್ ಓ ಟಿ ಪಿ 6969 ಒಳ್ಳೆ ನಂಬರ್ ಏನು ಹಂಗೆ ನೋಡ್ತಿದ್ಯಾ ವಾ ಗೊತ್ತಾಗ್ಲಿಲ್ವಾ ಸರ್ ಮೋಸ್ಟ್ಲಿ ನೀವು ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡಲ್ಲ ಅನ್ಸುತ್ತೆ ನಾಗರಬಾವಿ ಸೆಕೆಂಡ್ ಸ್ಟೇಜ್ ವಾ ನಮ್ಮ ಸ್ಯಾಂಡಲ್ವುಡ್ ಅವ್ರ ಫೇವ್ರೇಟು ಓಕೆ ಸರ್ ನಾವು ಒಂದು ಟೈಮಲ್ಲಿ ಆರ್ಟಿಸ್ಟೇ ಸರ್ ಕೊರೋನಾ ಬಂದ್ಮೇಲೆ ಜೀವನಕ್ಕೆ ಕ್ಯಾಬ್ ಓಡಿಸ್ಕೊಂಡು ರೀಲ್ಸು ಟಿಕ್ಟಾಕು ಮಾಡ್ಕೊಂಡಿದ್ದೀವಿ ಒಂದೂರಲ್ಲಿ ಒಬ್ಬ ರಾಜ ಕರಡಿನ ಬೇಟಾಡಕ್ ಹೋದ್ನಂತೆ ಬಾಣ ಜಸ್ಟ್ ಮಿಸ್ ಕರಡಿ 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 ಬಾಣ 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 ರಾಜ 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 ಬಜಾಯ್ಸು ರಾಜ ಎತ್ತು ನಿನ್ನ ಗಾಂಧೀವ ಡ್ಯೂಟಿ ಮುಗೀತು ಊರ್ಗೋಯ್ತಾ ಇದೀವಿ ಏ ಕಂಗ್ರಾಚುಲೇಷನ್ ಬ್ರದರ್ ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಇಲ್ಲ ಜಾನ್ಸೇ ಇಲ್ಲ ನೋ ವೇ ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವಿ ಅಬ್ಬಬ್ಬ ಲಾಟ್ರಿ ಮಚಾನ್ ನಿನ್ ಬದುಕ್ಬೇಕಾ ರಿಪೀಟ್ ಮಚಾನ್ ನಿನ್ ಬದುಕ್ಬೇಕಾ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಕಂಗ್ರಾಚುಲೇಷನ್ ಬ್ರದರ್ ಕಂಗ್ರಾಚುಲೇಷನ್ ಕಾಮ ದಯಾಳು ನೋಡಿದ ಪಿಕ್ಚರ್ ನ ಎಸ್ಸತ್ತಿ ನೋಡ ಸಾರ್ 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 ಚೆನ್ನಾಗಿದ್ದೀರಾ ಪುಗೆ ಸೇತಾದರೆ ಕಾಮ ದಯಾಳು ನೋಡಿದ ಪಿಕ್ಚರ್ ನ ಎಸ್ಸತ್ತಿ ನೋಡ ಸಾರ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಫೈನಲಿ ರಾಜ ಬೇಟ ಆಡಕ್ ಹೋಗ್ತಾರೆ ತಿರ್ಗಾ ಬಾಣ ಜಸ್ಟ್ ಮಿಸ್ ಆ ಕರಡಿ ಕೇಳತ್ತೆ ಲೇ ರಾಜ ನೀನೇನ್ ಬೇಟ ಆಡಕ್ ಬರ್ತೀಯಾ ಇಲ್ಲ ನನ್ ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಏನ್ರಿ ನೋಡ್ತಾ ಇದ್ದೀರಾ ಯಾಕೆ ಸರ್ ಗೊತ್ತಾಗ್ಲಿಲ್ವಾ ಏನಾ ಏ ಥೂ ಎಂತ ಮಾತಾಡ್ಬಿಟ್ರಿ ಸರ್ ಅವೆಲ್ಲ ಬಾಲಿವುಡ್ ಅವ್ರ ಫೇವ್ರೇಟು ಮತ್ತೆ ನೀವು ನಾನು ಸುಮ್ಮನೆ ಹಂಗೆ ನೋಡ್ತಿದ್ರೆ ನನಗೇನ್ರಿ ಗೊತ್ತಾಗಬೇಕು
ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಸರ್? ವಾ, ನಾನು ಆಗಲೇ ಹೇಳಿದ್ನಲ್ಲ ನೀವು ಸೋಷಲ್ ಮೀಡಿಯಾನ ಜಾಸ್ತಿ ಯೂಸ್ ಮಾಡಲ್ವೇನೋ ಅಂತ. ಅದಿರಲಿ ಬಿಡಿ ಸರ್, ಹಿಂಗೆ ಒಬ್ಬರು ನನ್ನ ಕ್ಯಾಬಲ್ಲೇ ಬ್ಯಾಗ್ ಬಿಟ್ಬಿಟ್ಟು ಹೊರಟೋಗಿದ್ರು, ನಾನೇ ಹೋಗಿ ವಾಪಸ್ ಕೊಟ್ಟು ಬಂದೆ. ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ಈ ಮೇಡಮ್ಮು ಅಲ್ಸೆಟ್ ಬಿಟ್ಟೊಟ್ಟೋಗಿದ್ರು, ಅದನ್ನು ತೊಗೊಂಡೋಗಿ ವಾಪಸ್ ಕೊಟ್ಟು ಬಂದೆ. ವೈಪ್ಸು, ಕ್ರಿಯೇಟಿವ್ ಗೈಸು, ಮೆಟ್ರೋ ಸಾಗ, ಮಾಯಾ ಬಜಾರು, ಎನ್ ಕೆ ಎಮ್ಮು, ಟ್ರಾಲ್ ಅಂತಮ್ಮ, ಇನ್ನೂ ಎಷ್ಟೋ ಟ್ರಾಲ್ ಪೇಜ್ಗಳಲ್ಲಿ ನಂದೇ ನ್ಯೂಸು, ಲಕ್ಷಾಂತರ ಲೈಕ್ಸು, ಸಾವಿರಾರು ಫಾಲೋವರ್ಸು. ಒಂದ್ ಮಟ್ಟಿಗೆ ನಾನು ಒಂಥರ ಸೆಲೆಬ್ರಿಟಿನೇ ಸಾರ್. ಮುಚ್ಕೊಂಡು ಗಾಡಿ ಓಡಿಸು. ಏನ್ ಸರ್ ನೀವು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹನ ಇಲ್ವಾ? ಅಯ್ಯ ಒಳ್ಳೆ ಅಂತಂದು ಕೇಳಿಸ್ಕೊಂಡ. ಹೋದ ಹುಣ್ಣಿಮೆಯಲ್ಲೂ ಇದೇ ಟೈಮ್ಗೆ ನಾಯಿ ಕುಗಿತು, ಆಮೇಲೆ ಒಂಥರ ಏನೇನೋ ಶಬ್ದ ಕೇಳಕ್ ಶುರುವಾಯ್ತು. ಏನಾದ್ರೂ ಸರಿ ಅಪಾರ್ಟ್ಮೆಂಟ್ ಎಲ್ಲ ಒಂದ್ ರೌಂಡ್ ಹಾಕಿ ಆ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ ನೋಡೇ ಬಿಡೋಣ. ನಡಿ. ಅದೇನೋ ಅಂತಾರಲ್ಲ, ಸುಮಿಕೆ ಇರ್ಲಾರ್ದೆ ಕುಂಡಿ ಮೇಲೆ ಕೊಂಡಿ ಚೆಲ್ ಬಿಟ್ಕೊಂಡ್ರು ಅಂತ. ನಿಂಗೆ ಆಟ ಗೆಲ್ಲಕ್ ಆಗಲ್ಲ ಅಂತ ನಂಗೆ ದೇವಿರ್ ಪಿಕ್ಚರ್ ತೋರಿಸ್ತೀಯ? ಇಲ್ಲ ನೀ ಸುಮಿಕೆ ಲೂಡೋ ಆಡು. ಯಾವ ಲೂಡೋನು ಇಲ್ಲ, ನನ್ನ ಲವ್ ತಗೋ ಮೊಬೈಲ್ ತಗೋ, ಎದ್ರೆ ತಗೋ ನಿನ್ ತಣ್ಣೆ. ಯಾವ ಕಡೆಗೆ? ಈ ಕಡೆಗೆ. ಕಾರು ಪೇ ಆಗಿದೆ ಸರ್. ರೇಟಿಂಗ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸರ್, ಪ್ಲೀಸ್ ಸರ್. ಸರ್ ಹೋಗ್ಲಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆನಾರು ಹೊಡೀರಿ ಸರ್. ಯೋ ಗೋವಿಂದಣ್ಣ, ಇವನೇ ಕೈ ಇಷ್ಟೊತ್ತಲ್ಲಿ ಬರ್ತವನೆ, ಅಲ್ಲೋ ನಮ್ಮನ್ನೇ ಗುರಾಯಿಸ್ಕೊಂಡಿದ್ದವನೆ. ಅದು ಪಟ್ಟಣ ಪಟ್ಟಣ ಲಗೇಜ್ ಬೇರೆ ಇಟ್ಕೊಂಡವನೆ, ಎಲ್ಲಿಂದ ಬಂದ? ಏನೋಪ್ಪ ಸಂಜೆ ಹೋದ, ಊರಿಗೆ ಹೋದ ಅನ್ಕೊಂಡೆ. ಏ ಅವನಿಗೆ ಯಾವ ಊರಯ್ಯ, ಜನಗಳನ್ನೇ ಸೇರಿದಿರೋ ಪ್ರಾಣಿ ಇದು. ಅದೆಲ್ಲ ಬಿಡು, ನನ್ಗೆ ಯಾಕೋ ತಲೆ ಕೆಡ್ತಾ ಇದೆ. ಮೊದಲು ಲೂಡೋ ಕಂಟಿನ್ಯೂ ಮಾಡು, ಆಮೇಲೆ ಹೋಗೋಣ. ಅಯ್ಯೋ ಹೋಗಲಿ ಬಿಡು. ಐ ಥಿಂಕ್ ಇಟ್ಸ್ ಇನ್ ಕಾರ್. Security! Where the hell is he? Security! Shit! I'll die climbing this.
ಸುಮ್ಮನಿರು. ಏನ್ ಮಾಡತ್ತೀವಾಗ? ಚಂದು, ಇವಾಗಂತದ್ ಏನಾಯ್ತು ಅಂತ ಹಿಂಗ ಆಡ್ತಾ ಇದ್ಯಾ? ಏನಾಯ್ತು ನಾ ಇವಾಗ ಆಗಿದ್ ನಿಂಗ ಅಷ್ಟು ಚಿಕ್ಕ ವಿಷಯನ ಅರ್ಜುನ್? ನಮ್ ಸೆಲೆಬ್ರಿಟಿಗಳ ಲೈಫು ಎಷ್ಟು ಕಷ್ಟ ಅಂತ ನಿನ್ಗೇನ್ ಗೊತ್ತು? ಸಣ್ಣ ಪುಟ್ ವಿಷಯಗಳನ್ನ ದೊಡ್ಡ ಗಾಸಿಪ್ ಮಾಡ್ತಾರೆ. ಅಂತದ್ರಲ್ಲಿ ಈ ವಿಷಯ ಏನಾದ್ರೂ ಅವನಿಂದ ಹೊರಗಡೆ ಹೋದ್ರೆ ನನ್ ಕರಿಯರ್ ಗತಿ ಏನು? ಈ ಪೊಸಿಷನ್ಗೆ ಬರಕ್ಕೆ ನನ್ ಪರ್ಸನಲ್ ಲೈಫ್ನ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದೀನಿ ಅಂತ ನಿನ್ಗೂ ಗೊತ್ತು ಅರ್ಜುನ್. ಗೊತ್ತು ಚಾಂದು, ಬಟ್ ಅವನ್ ಯಾರೋ ನೋಡ್ದ ಅಂತ ನೀನ್ ಯಾಕೆ ಇಷ್ಟ ಟೆನ್ಷನ್ ಆಗ್ತಾ ಇದೀಯ? ನಿಂಗ ಅವನ್ ಬಗ್ಗೆ ಗೊತ್ತಿಲ್ಲ, ನನ್ ಮೇಲೆ ರಿವೆಂಜ್ ತಗೊಳಕ್ಕೆ ಈ ಒಂದ್ ವಿಷಯ ಸಾಕ್ ಅವನ್ಗೆ. ರಿವೆಂಜ್ ಇದ್ಯಾವ್ದು? ಹೊಸ ಕ್ಯಾಸೆಟ್ ಹೇಳ್ತೀವೋ ಇಲ್ವೋ? ಈಗ 2 years ಬ್ಯಾಕ್ ಒಂದ್ ಫಂಕ್ಷನ್ ಅಲ್ಲಿ ಅವ್ನ್ ನನ್ಗೆ ಅಪ್ರೋಚ್ ಮಾಡಿದ್ದ. ಶೋ ಯಾ ಯಾ ಓಕೆ ನೋ ಪ್ರಾಬ್ಲಮ್ ಕೂಲ್ ಕೂಲ್ ವಾವ್ ಐಲ್ ಕಾಲ್ ಯು ಬ್ಯಾಕ್ ಹಾ ಪ್ರಣವ್ ಸೋ ವಾಟ್ ನೋಡೋಕೆ ನಮ್ಮ ಅಪ್ಪನಷ್ಟು ವಯಸ್ಸಾಗಿದೆ ಅಂತ ಇನ್ಸಲ್ಟ್ ಮಾಡಿದ್ದೆ. ಐಲ್ ನಾಟ್ ಗಿವ್ ಯು ಸೋ ಅವನ ಅದಕ್ಕೆ ತುಂಬಾ ಡಿಸ್ಟರ್ಬ್ ಆಗಿ ಹರ್ಟ್ ಆಗೋಗಿದ್ದ. ಅವಾಗವಾಗ ಕಾಲು ಮೆಸೇಜ್ ಮಾಡಿ ಟಾರ್ಚರ್ ಕೊಡಕ್ ಶುರು ಮಾಡ್ದ. ಇದರಿಂದ ನನ್ನ ಫೇಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ನಾನೇ ಒಂದ್ ದಿವಸ ಅವನ್ಗೆ ಫೋನ್ ಮಾಡಿ ಮೀಟ್ ಮಾಡಿ ವಾರ್ನ್ ಮಾಡಿದ್ದೆ. ಅದಾದ್ಮೇಲೆ ಅವ್ನ್ ಸೈಲೆಂಟ್ ಆಗೋದ. ಅಂತದ್ರಲ್ಲಿ ಇಷ್ಟೆಲ್ಲ ನೋಡಿದ್ಮೇಲೆ ಅವ್ನ್ ಸುಮ್ನೆ ಇರ್ತಾನ? ನೀನೇ ಹೇಳು. ಸರಿ, ಇವಾಗ ಏನು? ಅವನ್ ಜೊತೆ ಕೂತ್ ಮಾತಾಡಿ ಮ್ಯಾಟರ್ ಕ್ಲಿಯರ್ ಮಾಡ್ಬೇಕು ಅಷ್ಟೇ ಅಲ್ವಾ? ಸರಿ ಆಯ್ತು, ಬೆಳಿಗ್ಗೆ ಮಾಡೋಣ. ಇವಾಗ ಒಂದ್ ಚೂರು ನಮ್ಮ ಮ್ಯಾಟರ್ ಕಂಟಿನ್ಯೂ ಮಾಡ್ಬಿಟ್ರೆ. ಅರ್ಜುನ್, ನಂಗೆ ಯಾಕೋ ಸಮಾಧಾನ ಆಗ್ತಿಲ್ಲ. ಏನೇ ಇದ್ರೂ ಇವತ್ತೇ ಕೂತ್ ಕ್ಲಿಯರ್ ಮಾಡ್ಕೊಳ್ಳೋಣ. ದೇಹದಲ್ಲಿರೋ ಒಂದು ಎನರ್ಜಿ ತಾನೆ. ಅವನ್ ಸತ್ತ ಅಂದ ಮಾತ್ರಕ್ಕೆ ಆ ಎನರ್ಜಿ ಏನಾಯ್ತು? ಕ್ಯಾನ್ ಬಿ ಕಾಲ್ ದಟ್ ನ್ಯೂ ಫಾರ್ಮ್ ಆಫ್ ಎನರ್ಜಿ? ದೇವ್ರೇ, ಶಿವನೇ ಬಸವಲಿಂಗ ಆಡ್ರಿ ಶಂಭುಲಿಂಗ ಬಾ ಬದಿಕಂಡೆ ಈಗ ನೋಡ್. ಒಳ್ಳೆ ಕಾರ್ಡ್ ಬಿದ್ರೆ ಕತ್ತೆ ಕೂಡ ಗೆಲ್ಲತ್ತೆ ಅಂತ ನಂಗೆ ಗೊತ್ತು. ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಅಂದ್ರು ಆರ್ ಸಿ ಬಿಗೆ ಫ್ಯಾನ್ಸ್ ಜಾಸ್ತಿ ಗೊತ್ತಾ? ತಗ ಮಾದೇವಪ್ಪ, ಆರ್ ಸಿ ಬಿ ಗೆಲ್ದೇ ಇದ್ರೆ ಏನು ಈ ಕರ್ನಾಟಕ ಬುಳಿದವ್ರು ಗೆದ್ದಿಲ್ವಾ? ಭಗವಂತ ಏಯ್.
ಗೋವಿಂದಣ್ಣ, ಆಟ ನಾಳೆನೂ ಆಡ್ಬೋದು. ಹುಣ್ಣಿಮೆ ದಿನ ಬರುತ್ತಾ? ಹೌದಾ? ಹೌದು. ಹಂಗ ಅಂತೀಯ? ಹಂಗೆ ಅಂತೀನಿ. ಆದ್ರೂ ಯಾಕೋ ಕಾರ್ನಾಟಕ ಬರ್ತೈತೆ. ಹೆದರ್ಕೋಬೇಡ, ನಾನ್ ನಿನ್ ಜೊತೆಲಿ ಇರ್ತೀನಿ. ತಗೋ ಮೊಬೈಲು, ನಿನ್ ದೊಣ್ಣೆನ ಗಟ್ಟಿಯಾಗಿ ಇಡ್ಕೊಂಡು ಹೆದರ್ಕೊಳ್ಳದೆ ನನ್ ನಿಂದೆ ಬಾ. ಇಷ್ಟೊತ್ತಲ್ಲ ಆಗಲ್ಲ ಚಾಂದು, ಟೈಮ್ ಎಷ್ಟಾಗಿದೆ ಅಂತ ನೀನ ನೋಡಲ್ಲಿ. ನಿನ್ ಕನ್ಸನ್ ಏನು ಅಂತ ನನಗೂ ಅರ್ಥ ಆಗತ್ತೆ. ಇವಾಗ ಹೋಗ್ ನೀನ್ ನೆಮ್ಮದಿಯಾಗಿ ಮಲ್ಗು. ಬೆಳಗ್ಗೆ ನೀನ್ ಎದ್ದು ಕಾಫಿ ಕುಡ್ದು ರಿಲ್ಯಾಕ್ಸ್ ಆಗಷ್ಟ್ರಲ್ಲಿ ನಾನೇ ಹೋಗ್ ಮಾತಾಡಿ ಮ್ಯಾಟ್ರ್ ಕ್ಲಿಯರ್ ಮಾಡ್ಕೊಂಡ್ ಬರ್ತೀನಿ. ಚಿಲ್ಲಿಯಾ ಸೆರ್ಗಲ್ ಕೆಂಡ ಕಟ್ಕೊಂಡು ನೆಮ್ಮದಿಯಾಗಿ ಮಲ್ಗಕ್ ಆಗತ್ತಾ ಅರ್ಜುನ್? ವೈ ಸೆರ್ಗು, ವೈ ಕೆಂಡ ಚಂದು, ವಾಟ್ಸ್ ದಾಟ್? ಸ್ಯಾರಿ ಯಾಕೆ ಉಟ್ಕೊಂತೀಯ? ನೈಟ್ ಡ್ರೆಸ್ ಹಾಕೊಂಡ್ ಮಲ್ಕೋ. ಚಂದು ಚಂದು ಚಂದು, ಪ್ಲೀಸ್ 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 ಪ್ಲೀಸ್, ಇವಾಗ ಎಲ್ಲೂ ಹೋಗ್ತಾ ಇದೀಯಾ? ನೀನ್ ಬಂದ್ರೆ ಬಾ, ಬಿಟ್ರೆ ಬಿಡು, ನಾನಂತೂ ಹೋಗಿ ಮಾತಾಡ್ತೀನಿ. ಇವಾಗೇನು, ನಾನು ಬರ್ಬೇಕಷ್ಟೇ ತಾನೆ? ಸರಿ ನಡಿ. ಯಾವ್ದು ಗುರು ತಾನೆ ನೋವಿದು? ಏನ್ ನೋಡ್ತಾ ಇದ್ದೀ ಮಾದೇವಪ್ಪ? ಅದೇ, ಯಾವ ಕಡೆಯಿಂದ ಸ್ಟಾರ್ಟ್ ಮಾಡೋಣ ಅಂತ. ಈ ಕಡೆ ನಾರ್ತ್, ಈ ಕಡೆ. ಯೋ, ರಾಗಿ ಬೀಸೋದು ಯಾವ ಕಡೆ? ಯಾವ ಕಡೆ? ಈ ಕಡೆ. ಕಮಾನ್, ಹಿಂಗ್ ಬೀಸಿದ್ರೆ ಈ ಕಡೆ, ಹಂಗ್ ಬೀಸಿದ್ರೆ ಆ ಕಡೆ. ಏ ಮಾದೇವಪ್ಪ, ಹೋಗ್ಲಿ, ಧೈರ್ಯ ಮಾಡು, ಉಂಟಾಗೋಣ. ನೀನ ಡೆಲಿವರಿ ಬಾಯ್ ಅಲ್ವಾ? ಡೆಲಿವರಿ ಹೆಸರಲ್ಲಿ ದರೋಡ ಮಾಡಕ್ ಬಂದಿದ್ಯಾ? ಯು ಬ್ಲಡಿ ಬಾಸ್ಟರ್ಡ್, ಹೇಳೋ ಏನ್ ಕತೆ ಅಂತ? ನಮ್ಮ ಊರಣೆ, ನಮ್ಮ ಅಪ್ಪರಣೆ ಏನು ಕಳ್ತನ ಮಾಡಿಲ್ಲ ಸರ್. ಸರ್, ಒಂದೇ ಒಂಚೂರು ಎಣ್ಣೆ ಕುಡ್ಕೊಂಡ್ಬಿಟ್ಟೆ ಅಷ್ಟೇ ಸರ್. ಯು ಥಿಂಕ್ ಇಟ್ಸ್ ಅ ಬಾರ್? ಏಯ್, ನಿಂಗ್ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ. ಇರು, ಪೊಲೀಸಿಗೆ ಫೋನ್ ಮಾಡ್ತೀನಿ. ಸರ್, ಪೊಲೀಸ್ ಪ್ಲೀಸ್, ಪೊಲೀಸ್ ಫೋನ್ ಮಾಡ್ಬಿಡಿ. ಬೇಬೆ, ಇನ್ನೊಂದ್ಸರಿ ಯೋಚನೆ ಮಾಡೆ. ಅವ್ನ್ ನಮ್ಮನ್ ನೋಡಿದಾನ ಇಲ್ವಾ ಅನ್ನೋದೇ ನಮಗ್ ಗೊತ್ತಿಲ್ಲ. ಸುಮ್ನೆ ನಾವೇ ಯಾಕೆ ಹೋಗಿ ಸೀನ್ ಕ್ರಿಯೇಟ್ ಮಾಡೋದು? ಪ್ಲೀಸ್ ಕಣೆ, ಬೆಳಿಗ್ಗೆ ನೋಡ್ಕೊಳ್ಳೋಣ ಬೇಬಿ, ಪ್ಲೀಸ್. ನೋ ವೇ. ಯಾಕೆ ಗೋವಿಂದಣ್ಣ, ಏನಾಯ್ತು? ಏನು
ಈ ತುಂಡು ಸಿಗರೇಟ್ ನೋಡಿ ಯಾಕಯ್ಯ ಹೆದರ್ಕೊಂಡೆ? ಥೂ, ಅಯ್ಯೋ ಶಿವನೆ, ನಿಂಗೆ ಹೆಂಗ್ ಹೇಳಿ ಮದೇವಪ್ಪ, ಸ್ವಂಟ ಹಿಡ್ಕೊಂಡೈತೆ, ಒಸಿ ಮ್ಯಾಲೆತ್ ಬರಯ್ಯ. ಅಯ್ಯ ನಿನ್ನ ನೋಡು, ಆಲೂಗಡ್ಡೆ ನಮ್ ಮಟನ್ ರೇಂಜ್ಗೆ ತಿಂದ್ರೆ ಇನ್ನೇನಾಯ್ತದೆ? ಹಿಂಗೆ ಇರು, ವಾಯನ. ಅದು ಹಂಗಲ್ಲ ಮಾದೇವಪ್ಪ, ವಯಸ್ಸಾಯ್ತಲ್ಲ, ಮೂಳೆ ಸೌದೋಗ್ಬಿಟ್ಟವೆ. ಸೌಸಿರ್ತೀಯ ಸೌಸಿರ್ತೀಯ. ಅರ್ಜುನ್ ಅರ್ಜುನ್, ಒಂದ್ ನಿಮಿಷ ಇರ ಬಂದೆ. ಸದ್ಯ ಪೊಲೀಸರು ಅಪಾರ್ಟ್ಮೆಂಟ್ ಬಳಿ ನಿಂತಿದ್ದಾರೆ, ತನಿಖೆ ನಡೆಸಿ. ಫುಡ್ ಡೆಲಿವರಿ ಬಾಯ್ ಎಲ್ಲಾದ್ರೂ ಮುಂಚೆ ನೋಡಿದ್ಯಾನಾ ಸರ್? ಮೊನ್ನೆ ನಾರ್ತ್ ಇಂಡಿಯನ್ ಹುಡುಗಿಗೆ ಮುಖ ಬ್ಲಾಸ್ಟ್ ಮಾಡಿದ್ನಲ್ಲ, ಇವನೇ ಅಲ್ವಾ ಸರ್ ಅವನು? ಅರ್ಜುನ್, ನೀನ್ ಅದಿಷ್ಟು ಆಟಗಳಾಡಿದ್ರೆ ನಡ ಹಿಡ್ಕೋಬೇಕಾದ್ರೆ ಬಂದ್ ಬಗ್ಗೆ ನೋಡಿದೀಯಾ? ಎಲ್ಲ ಗೊತ್ತ ನಡಿ. ನೀನೇ ಮಾತಾಡ್ಬೇಕು. ಏಯ್ ಬೊಗೆಲಿ, ಪ್ಲೀಸ್ ನೀನೇ ಮಾತಾಡ್ಬೇಕು. ನನ್ ಕೇಳ, ಅವೆಲ್ಲ ಆಗಲ್ಲ ಅಂತ ಹೇಳಿಲ್ವಾ ನಿನ್ಗೆ? ಥೂ, ಆಯ್ತು ನಾನೇ ಮಾತಾಡ್ತೀನಿ, ಓಕೆನಾ? ನಿಂದ ಇಷ್ಟ ತಲೆ ಮಲ್ಗಿರ್ತಾರ ಕಣ? ಹಂಗಲ್ಲ, ಇಟ್ಸ್ ಓಪನ್. ಸರ್, ಸರ್, ಇದ್ದೀರಾ? ಅಲ್ಲೇ ಇಲ್ವಾ, ಎದ್ದಿದ್ದೀರಾ ಅಂತ ಕೇಳು. ಸರ್, ಎದ್ದಿದ್ದೀರಾ? ಟಿವಿ ನೋಡ್ತಾ ಇಲ್ವಾ? ಎದ್ದೇ ಇರ್ತಾನೆ, ಹೋಗ್ ಮಾತಾಡು. ಕುತ್ಕು, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಆಯ್ತು ಹೋಗು. ಪಾರ್ಕಿಂಗಲ್ಲಿ
ನಾವು ಕಾರಲ್ಲಿ ನೀವು ನೋಡಿದ್ದು ಸರ್, ಆ್ಯಕ್ಚುಲಿ ನಂಗೆ ಡಿವೋರ್ಸ್ ಆಗಿ 2 ಇಯರ್ಸ್ ಮೇಲ್ ಆಗಿದೆ ಅಲ್ವಾ. ನಾನು ಬೇರೆ ಕರಿಯರ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ, ಬಟ್ ಏನೇ ಆದರೂ ಫಿಸಿಕಲ್ ನೀಡ್ಸ್ ಅನ್ನೋದು ಇರುತ್ತಲ್ವಾ ಸರ್. ಸೊ ಆವಾಗಲೇ ನಾನು ಅರ್ಜುನ್ನ ಮೀಟ್ ಮಾಡಿದ್ದು. ವಿ ಆರ್ ಪ್ಲಾನಿಂಗ್ ಟು ಗೆಟ್ ಮ್ಯಾರಿಡ್ ಆಲ್ಸೋ. ಹೇಯ್ ನೆಲ್ಸ್, ನೆಲ್ಸ್, ಪ್ಲೀಸ್. ಸೊ ಪಾರ್ಕಿಂಗಲ್ಲಿ ನಡೆದಿದ್ದನ್ನ ಯಾರತ್ರನೂ ಡಿಸ್ಕ್ಲೋಸ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಕ್ ಬಂದ್ವಿ. ಇನ್ ಕೇಸ್ ಏನಾದರೂ ಡಿಮ್ಯಾಂಡ್ ಇದ್ರೂ ವಿ ಕೆನ್ ಡಿಸ್ಕಸ್ ದ್ಯಾಟ್ ಆಲ್ಸೋ. ಆ್ಯಕ್ಚುಲಿ ಅವಾಗೊಮ್ಮೆ ನೀವು ಕೇಳಿದ್ರಿ ಅಲ್ವಾ, ಐ ವಾಸ್ ಇನ್ ಕನ್ಫ್ಯೂಷನ್ ಅಟ್ ದ್ಯಾಟ್ ಮೊಮೆಂಟ್. ಸೊ ಇನ್ನೂ ಏನಾದರೂ ಆ ಥರ ನಿಮ್ಮ ಮನಸ್ಸಿನಲ್ಲಿದ್ದರೆ ಐ ಹ್ಯಾವ್ ನೋ ಪ್ರಾಬ್ಲಮ್, ವಿ ಕೆನ್ ಟಾಕ್ ಅಬೌಟ್ ದ್ಯಾಟ್ ಟು. ಐ ಆಮ್ ರೆಡಿ ಫಾರ್ ಇಟ್. ಸೊ ಏಯ್ ಸೋನಿ, ಏನ ಹೇಳ್ತಾ ಇದೀಯಾ ಸರ್? ನೀವು ಹಿಂಗೆ ಸೈಲೆಂಟ್ ಆಗಿದ್ರೆ ನಿಮ್ಮ ಆನ್ಸರ್ ಏನು ಅಂತ ಹೇಗೆ ಅರ್ಥ ಮಾಡ್ಕೊಬೇಕು? ಪ್ಲೀಸ್ ಏನಾದರೂ ಮಾತಾಡಿ ಪ್ರಣವ್. ಅರ್ಜುನ್ ಪ್ಲೀಸ್ ಸ್ವಲ್ಪ. ಸೋನೆ ಇಟ್ಸ್ ಓವರ್. ಅರ್ಜುನ್ ಸರ್, ಸರ್, ಅಯ್ಯೋ ಗೋವಿಂದಣ್ಣ, ಯಾರೋ ಕಿರ್ಚಿ ಶಬ್ದ ಕೇಳಿಸ್ತಲ್ವಾ? ಹೌದು, ಬಿಕ್ಸು, ಇದು ಎಣದೇವನೇ. ಸೋನಿ, ಸೋನಿ, ಏನಾಯ್ತೆ, ಏನಾಯ್ತೆ ಸೋನಿ, ಯಾಕೆ ಕಿರಿಚ್ಕೊಂಡೆ? ಮಾಡ್ದೆ ಸೋನಿ ಇಸ್ ಡೆಡ್. ಬಾಡೂಟಕ್ಕೆ ಬಂದು ಬರೀ ಬೀಡ ತಿನ್ಕೊಂಡು ಹೋಗದ? ಅದು ಏನಾಗತ್ತೋ ಆಗೋಗ್ಲಿ, ಇವತ್ತು ನೋಡೇ ಬಿಡೋಣ, ನಾನು ಇರ್ತೀನಿ. ಎಲ್ಲಿಗೆ? ಟೆರಸ್ಗೆ ಕಣಯ್ಯ, ನೀರು ಭಯ ಪಡ್ತೀರ, ಜೊತೆಗೆ ನಾನು ಇರ್ತೀನಿ. ಸರಿ ಯಾಗೈತಿ ಹಂಗೆ. ನಿಮ್ಮ ಮನೆಗೆ ಬರ್ಲೇ ಬಿಡ್ದಾಗಿತ್ತು, ಇಲ್ಲಿಗೆ ಬರ್ಬೇಕಂತ ಅನ್ನಿಸ್ಲೇ ಬಿಡ್ದಾಗಿತ್ತು. ಈ ಮನೇಲಿ ಏನೋ ಒಂದು ಲಕ್ ಇದೆ. ಓ, ನಾನು ಕುಡಿಲೇ ಬಿಡ್ದಾಗಿತ್ತು. ಕುಡಿಯೋ ತುಟ್ಟಿ ಸಿಕ್ಬಿಡ್ದಾಗಿತ್ತು. ಏನು ಮಾಡಲಿ ಈಗ? ಎದ್ದೋಡೋಗ್ಬಿಟ್ರೆ? ಅಯ್ಯೋ, ಈಗ ಆಚಾರ ತಿಂದು ಬಿಡಿಸ್ಕೊತ್ರೆ ಸಾಕು, ಯಾವ್ದಾರು ದೇವ್ರಿಗೆ ಮುಡಿ ಕೊಟ್ಬಿಡ್ತೀನಿ. ಯಾವ ದೇವ್ರು ಬೇಡ್ಕೊಂಡ್ರು ಅಷ್ಟೇ, ದೇವ್ರು ಬುದ್ಧಿ ಕೊಟ್ಟಿರೋದು ಯೋಚನೆ ಮಾಡ್ಲಿ ಅಂತ, ಈ ತರ ಬಂದು ಎಡವಾಟ್ ಮಾಡ್ಕೊಳ್ಳಿ ಅಂತ ಅಲ್ಲ. ಏಯ್, ಎಷ್ಟು ಹೇಳ್ದೆ ನಿನ್ಗೆ ಬೆಳಿಗ್ಗೆ ಹೋಗಣ ಮಾತಾಡೋಣ ಅಂತ, ಕೇಳ್ದ ನನ್ನ ಮಾತು? ಕರಿ, ಅದು ಯಾವ ದೇವ್ರು ಬಂದು ಕಾಪಾಡ್ತಾನೋ ನಾನು ನೋಡ್ತೀನಿ ಅಷ್ಟೇ, ಮುಗೀತು ನಮ್ ಕತೆ. ಮತ್ತೆ ನನ್ನ ಕರಿಯರು? ಅಯ್ಯೋ ನಿನ್ನ ಏನ್,
ನಿನ್ ಮಾತ್ ಕೇಳ್ಕೊಂಬಂದ್ ನನ್ ಲೈಫೇ ಇಲ್ಲಿ ಒಡ್ಸ್ಕೊಂಡ್ ಹೋಗಿದೆ. ಕೆರಿಯರು ಕ್ಯಾರಿಯರು ಅಂತ ಸೈಕ್ ಮಾಡ್ತೀಯ. ನೀನ್ ಯಾವತ್ತೂ ನನ್ನ ಹತ್ರ ಎಷ್ಟು ರೂಡಾಗಿ ಬಿಹೇವೇ ಮಾಡಿಲ್ಲ, ಆದ್ರೆ ಇವತ್ತು ಬಿಡು ಅರ್ಜುನ್, ಕಷ್ಟ ಬಂದ್ಮೇಲೆ ಎಲ್ಲರೂ ಚೇಂಜ್ ಆಗಿ ಹೋಗ್ತಾರೆ. ಲೇ ಲೇ ಲೇ, ನೀನ್ ಎಂತ ನಾಗ ಚಂದಿನಿ ಅಂತ ನನಗ್ ಗೊತ್ತಿಲ್ವಾ? ಈ ಕಡೆ ಅವತರನ್ನು ತೇಳ್ತೀಯ, ಆ ಕಡೆ ಮೀನ್ ತರನ್ನು ಬೆಳಗ್ತೀಯ. ಇಲ್ಲಿ ಮ್ಯಾಟ್ರಿಕ್ ಕ್ಲಿಯರ್ ಮಾಡೋಣ ಅಂದ್ರೆ ಹೊಸ ಮ್ಯಾಟ್ರೇ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಅಮ್ಮಿ, ಇದೇನ್ ಕಮ್ಮಿ ಮ್ಯಾಟ್ರು ಅನ್ಕೊಂಡ ಮರ್ಡ್ರ್ ಕೇಸೆ? ನಾವಿಬ್ರು ಯಾಮಾರಿ ಫಿಟ್ ಆದ್ವಿ ಅನ್ಕೋ, ವರ್ಲ್ಡ್ ಆಫ್ ವಿಂಡೋಸ್ ಇಂದ ಡೈರೆಕ್ಟ್ ಪರ್ಪ್ ನಗ್ರಹರ್ನೆ. ಲೇ 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 ಚಿನ್ನಲಿ, ನಿನ್ ಮಾತ್ ಕೇಳ್ಕೊಂಬಂದ್ ಎಂತ ಸಿಚುವೇಶನ್ ತಗೊಳಕೊಂಬಿಟ್ನೆ. ಚಿನ್ನ ಇದ್ದಿದ್ದು ಚಿನ್ನಲಿ ಆಗೋಯ್ತಲ್ವಾ? ಏನೋ ನಾನೇ ಇವನ್ ಕೊಲೆ ಮಾಡ್ದಂಗ್ ಮಾತಾಡ್ತಿದ್ಯಾ? ಕೆಲ್ಸ ಆಗೋ ಮುಂಚೆ ಎಲ್ಲಾ ಚೆನ್ನಾಗಿರ್ತಾ ಇತ್ತು ನಿನ್ಗೆ, ಅಂದ್ರೆ ಇವಾಗ ಎಲ್ಲಾ ಮುಗ್ದೋಯ್ತಲ್ಲ. ಅನ್ನು ಅನ್ನು, ಅದೆಷ್ಟ್ ಅಂತೀಯೋ ಅನ್ನು. ಅಂತೀನಿ ಕಣೆ ಅಂತೀನಿ, ನನ್ ಮುಂದೆನೆ ನುಲ್ಕೊಳೋಗ ಅವ್ನ್ ಪಕ್ಕ ಕೂತ್ಕೊಂಡೆ ಅನ್ಬಾರ್ದ ನಿನ್ಗೆ? ಕುತ್ಕೊಂಡು 9 ಗಂಟೆಲ್ಲ ಬಸ್ ಹತ್ತಿದ್ರೆ ಇಷ್ಟೊತ್ತಿಗೆ ಯಡಿಯೂರು ತಟ್ಟಿರ್ತಿದ್ದೆ. ಕೆಲವು ಬೇಕಿತ್ತು ನನಗೆ, ನಿನಗೂ ತಪ್ಪಿಸ್ಕೊ ಹೋಗೋಣ ಅಂತಂದ್ರೆ ಇದು ಯಾವ ಬಂದಿಲ್ಲ. ಅಮ್ಮ ಅಟ್ಟಿಲ್ಲಕ್ಕಮ್ಮ, ಮನವಳ್ಳಿ ಮಾರಮ್ಮ, ಜಲ್ಗೇರಮ್ಮ, ನೀವೇ ಕಾಪಾಡ್ಬೇಕಮ್ಮ. ಏನಪ್ಪ ಇದು, ಹರ್ಷದ ಕೂಳು ತಿನ್ನಕ್ಕೋಗಿ ವರ್ಷದ ಕೂಳು ಕಳ್ಕೊಂಡಂಗಾಯ್ತು. ಸಾರಿ ಅರ್ಜುನ್, ನೀನ್ ಹೇಳ್ದೆ ಬೆಳಗ್ಗೆ ಹೋಗೋಣ ಅಂತ, ನಿನ್ ಮಾತ ಅವಾಗ್ಲೇ ಕೇಳಿದಿದ್ರೆ ಇದೆಲ್ಲ ಆಗ್ತಾನೂ ಇರ್ಲಿಲ್ಲ. ತುಂಬಾ ಭಯ ಆಗ್ತಾ ಇದೆ, ಆಗಿದ್ದಾಗೋಯ್ತು. ಪ್ಲೀಸ್ ಇಲ್ಲಿಂದ ಹೊರಟೋಗೋಣ. ನೋಡೋ, ನಾವಿಲ್ಲಿ ಬಂದೂ ಇಲ್ಲ, ಇಲ್ಲಿ ಏನು ನೋಡೂ ಇಲ್ಲ. ನೀನ್ ಯಾರು ಅಂತ ನನಗೂ ಗೊತ್ತಿಲ್ಲ, ನಾನ್ ಯಾರು ಅಂತ ನಿನಗೂ ಗೊತ್ತಿಲ್ಲ. ಮುಚ್ಕೊಂಡು ಇಲ್ಲಿಂದ ನಡೀತಾ ಇರೋ. ಗೋವಿಂದಣ್ಣ, ಈ 13ನೇ ಫ್ಲೋರ್ ಅಲ್ಲೇ ಇನ್ನೂ ಸ್ವಲ್ಪ ತಿರೋಣವಾ ಅಥವಾ ಟೆರಸ್ ಹೋಗೋಣ? ಇಲ್ಲ ಬೇಡ, ಇವತ್ತು ಹುಣ್ಣಿಮೆ, ಎಲ್ಲೂ ಬೇಡ. ಇವತ್ತು ಹುಣ್ಣಿಮೆ ಆದ್ರೇನು, ಅಮಾವಾಸ್ಯ ಆದ್ರೇನು, ದೆವ್ವಗಳಿಗೆ ಎಲ್ಲ. ಅಯ್ಯೋ, ನನ್ ಮಾತು ಕೇಳು ಬೇಡ. ಸರ್, ನೀವಿಲ್ಲಿ ಸರ್? ನೀವು 6ನೇ ಫ್ಲೋರ್ ಅಲ್ಲ ಇರೋದು? ನಮ್ ಪ್ರಣವ ಪಾರ್ಟಿನ ಒಂಥರ ಪಾರ್ಟಿನೇ, ವೀಕೆಂಡ್ ಅಲ್ವಾ, ಸೊ ಸ್ವಲ್ಪ ಹಂಗಾರೆ ಜೋರು. ಫುಲ್ ಜೋರೆ ಅಣ್ಣ, ಸ್ವಲ್ಪ ಮೆತ್ತಿಗೆ ಅಕ್ಕಪಕ್ಕ ಕೇಳಿಸುತ್ತೆ. ನಮಗೂ ಸ್ವಲ್ಪ ಸಿಗುತ್ತಾ ಬ್ರೋ? ಆಕ್ಚುಲಿ ಸ್ವಲ್ಪ ಅಲ್ಲ, ಒಂದ್ 30. ಬರ್ಲಿ 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 ಬರ್ಲಿ, ಕುಡಿ ಕುಡಿ ಕುಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರಣವ್, ನಾನ್ ಹೇಳಿಲ್ವಾ ಬ್ರೋ, ನಮ್ಗೆ ಸಾಲಲ್ಲ, ನೀನ್ ಒಳ್ಳೆ. ಸಾರಿ ಬಾಯ್, ಸಾರಿ ಸಾರಿ. ಅಲ್ಲ, ಒಂಚೂರು ಚಲ್, ಗುಡ್ ನೈಟ್. ಪೋಟ್ಕೊಂಡ್ಬಿಡ್ತಾ ಇದ್ದೆ. ಏನಿದು, ಇವ್ರ ಮುಂದೆ ಮರ್ಯಾದೆ ಕಳ್ಕೊತಾ ಇದೆಯಲ್ಲ. ಓ, ಸ್ಮೆಲ್ಗೆ ಮೈ ಜುಮ್ ಜುಮ್ ಅನ್ನತ್ತೆ. ಏನಲ್ಲ, ಏನಿಲ್ಲ, ನಡಿ ಸುಮ್ಕೆ. ಏನ್ ಮಾಡೋಣ, ಅಭ್ಯಾಸ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಬೇಸ್ ವಾಯ್ಸ್ ಅಲ್ಲಿ ಮಾತಾಡ್ತಾ ಇದ್ದ ಅವನ್ನ ಬಾಲ್ಕನಿಗೆ ಬಂದು ಬಿಸ್ಕುಡು ಮಾಡ್ಬಿಟ್ಲು. ಕೂಲ್ ಅರ್ಜುನ್ ಗೌಡ, ಕೂಲ್. ಸ್ಟಾಪ್, ಸ್ಟಾಪ್ ಆಲ್ ದಿಸ್ ನಾನ್ಸೆನ್ಸ್. ಗಾಡ್,
ಯಾಕಪ್ಪ ದೇವ್ರೆ, ಯಾಕಪ್ಪ ನನ್ನ ಜೀವನ ಅಲ್ಲಲ್ಲ ಕಲ್ಲಲ್ಲ ಬಿಡ್ತಾ ಇದೀಯಾ, ಎಂಜಾಯ್ ಮಾಡಕ್ ಬಂದ್ ಮನೆಯಲ್ಲೇ ಟೆಂಟೆಂಟ್ ತೋರಿಸ್ತಾ ಇದೀಯಾ. ನೀನ್ ನನ್ಗೆ ಬೈತಾ ಇದ್ದೆ ಅಂತ ಗೊತ್ತು, ಆದ್ರೆ ಏನ್ ಬೈಕೋತಾ ಇದ್ದೆ ಅಂತ ಗೊತ್ತಾಗಿಲ್ಲ. ಆದ್ರೂ ನನಗ್ ಬೇಜಾರಾಗ್ಬಾರ್ದು ಅಂತ ನೀನ್ ಹೊರಗಡೆ ನಿಂತ್ಕೊಂಡು ಕೂಗಾಡ್ತಾ ಇದ್ದಲ್ಲ, ಲವ್ ಯು. ಎಲ್ಲ ತಗೊಳಕೊಂಡೆ ನೀನ್ ನನ್ಗೆ. ಹೋಗ್ಲಿ ಬಿಡು, ಪರವಾಗಿಲ್ಲ, ನೀನ್ ಟೆನ್ಷನ್ ತಗೋಬೇಡ. ಇಷ್ಟೊತ್ತಿಗೆಲ್ಲ ಅವ್ರು ಹೋಗಿರ್ತಾರೆ, ನಾವು ಹೊರಡೋಣ, ಟೈಮ್ ಬೇರೆ ಆಯ್ತು. ಅರ್ಜುನ್ ಎಲ್ಲೋಗದೆ? ಆ ಮಾದೇವಪ್ಪ ಮೊದ್ಲೇ ನಮ್ಮನ್ ನೋಡಾಯ್ತು, ನೋಡ್ದಿರೋದ್ನೇ ನೋಡ್ದಂಗ್ ಹೇಳ್ತಾನೆ, ಇನ್ ನೋಡಿರೋದನ್ ಬಿಡ್ತಾನ? ಲೇ ಪಕ್ಕಾ ಫಿಟ್ ಆದ್ರೆ ಅಕ್ಯೂಸ್ ನಾನೇನೆ, ಏನಾದ್ರೂ ಅರೆಸ್ಟ್ ಆದೆ ಅನ್ಕೋ, ನಿನ್ನೂ ಸೇರ್ಸಿ ಹೇಳ್ಕೊಂಡು ಹೋಯ್ತೀನಿ. ಅದಕ್ಕೆ ನೀನ್ ನನಗೆ ಇಷ್ಟ ಆಗೋದು, ಎಲ್ ಹೋದ್ರು ನಾನ್ ನಿನ್ ಜೊತೆಗೆ ಇರ್ಬೇಕು ಅನ್ಕೊಂತಿಯಲ್ಲ ಬೇಬಿ. ನೀನೇನ್ ಹೇಳ್ಕೊಂಡ್ ನಂಗೆ ಬೇಜಾರಾಯ್ತು. ಈ ದೊಡ್ಡ ದೊಡ್ಡ ಮನೆಗಳಲ್ಲಿ ಇವ್ರು ಪಾರ್ಟಿಗಳು ಮಾಡ್ತಾರಲ್ಲ, ನಮ್ಗೆ ಅಂತ ಒಂಚೂರು ಒಂದ್ 30 ಅಲ್ವಾ? ಇರ್ಲಿ, ಪಟ್ನ ಕೊಡು. ಸಿಗರೇಟೇ ಇಲ್ಲ, ಪಟ್ನ ಏನಕ್ಕೆ? ಯಾರು ಹೇಳ್ತಾ ಇದೀಯಾ? ಕೆಳಗಡೆ ಮಾತಾಡ್ತಿದ್ವಾ, ಬೀದಿತ್ತು, ಹಂಗೆ ಸಿಂಕ್ ಮಾಡ್ಬಿಟ್ಟೆ. ಹೆಂಗೆ ಪಟ್ಟಕೊಡು. ಏನ್ ಮಾದೇವಪ್ಪ ನೀನು, ಸೇದೋದ್ ಬಿಡ್ತೀನಿ ಸೇದೋದ್ ಬಿಡ್ತೀನಿ ಅಂತ ಹೇಳಿ ಯಾರೋ ಸೇದಿರೋ ಎಂಜಿನ್ ಸಿಗರೇಟ್ ಸೇತಾ ಇದೆಯಲ್ಲ. ಅಳ್ತಿರೋ ಮಗುನ ಅರ್ಧ ಸೇದಿ ಬಿಸ ಹಾಕಿದ ಸಿಗರೇಟ್ನ ಎತ್ಕೊಳ್ಳೋದ್ ನಮ್ಮ ಅಭ್ಯಾಸ, ನಾವ್ ಹಂಗೇನೆ. ಏನೀಗ ಪಟ್ಟಕೊಡು. ಇವೆಲ್ಲ ನಿಮ್ ಚಟ, ದುರಭ್ಯಾಸಗಳು. ಇಲ್ಲ ನೀನೇ ಬಂದು ಎಬ್ಬಿಸ್ಬಿಡ್ತೀಯ. ಓಹೋ, ನೀನೇನ್ ಕಮ್ಮಿನಾ? ಅಯ್ಯಯ್ಯಾ, ಇದೇನಿದು, ಹೊಗೆನೆ ಒಳಕ್ ಹೋಯ್ತಾ ಇಲ್ಲ. ಒಳ್ಳೆ ಕತ್ರಿನ ಕೇಫ್ ತರ ಇದೆ ಅಂತ ಎತ್ಕೊಂಡೆ. ವೆಸ್ಟ್ ಅದು ಹುಡುಗಿಯರ್ ಸೇದೋ ಸಿಗರೇಟ್ ಇರ್ಬೇಕು. ಬಿಸಾಕಯ್ಯ ಹಂಗಂತೀಯ? ಇದೇನ್ ಮಾದೇವಪ್ಪ, ಕರ ಹಾಕೋ ಹಸು ತರ ಓಡಾಡ್ತಾ ಇದೀಯಾ? ಯೋ, ಮತ್ತೆ ನಾವು ಊರ್ಗ ಹೋಯ್ತಿರೋ ಇಲ್ವೋ? ನಮ್ಮಪ್ಪ ಅವ್ರಿಗೂ ಮುಖ ತೋರಿಸ್ತಿರೋ ಇಲ್ವೋ? ನೀರು ಬಿಟ್ರೆ ಇವ್ರು ಬೆಲ್ಲದ ನೀರು ಚೆಲ್ತಾವ್ರೆ, ಇಷ್ಟು ಜನ ಕಚ್ಚಿಸ್ಕೊತಾರೆ. ನಾನು ಈ ಪಟ್ಟಿ ಓದ್ ಯಾವಾಗ ಹೋಯ್ತವೋ. If I die tomorrow, don't use flowers. Instead, bury me with a bottle of wine. ನೋಡ್ದೆ, ನೀನೇ ಸೈಕೋ ಅಂದ್ರೆ ಇವನ್ ಯಾರೋ ನಿನ್ಕಿಂತ ದೊಡ್ಡ ಸೈಕೋ. ಅರ್ಥ ಆಯ್ತಾ? ಎಲ್ಲಿ ಅರ್ಜುನ್, ನನ್ ಸ್ಕೂಲ್ ಎಲ್ಲ ಓದಿದ್ದು ನಾಗಮಂಗ್ಲ, SSLC ನಾನು ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು, ಏನೋ ಕರಿಯರ್ಗೆ ಹೆಲ್ಪ್ ಆಗ್ಲಿ ಅಂತ ತೆಲುಗು ತಮಿಳು ಕಲ್ತ್ಕೊಂಡೆ ಅಷ್ಟೇ. ಬಡ್ಡಿದೆ ಅದಕ್ಕೆಯ ಹಾಲಿವುಡ್ ವ್ಯಾಂಡ ಅಂದಿದ್ದು. ನಾಳೆ ನಾನೇನಾದ್ರೂ ಸತ್ತೋದ್ರೆ ಹೂವ ಇಡೋ ಬದಲು ಒಂದ್ ಬಾಟ್ಲು ಎಣ್ಣೆ ಇಕ್ಕಿ ಅಂತ ಬರ್ದವನೆ. ಅದ್ ಯಾವ್ದ್ಯಾವ್ದೋ ಮಾತ್ರೆಗಳು ಬೇರೆ ನುಂಗಿರೋಂಗವನು. ಯಪ್ಪ ನೋಡೋ, ಇವಾಗ ಉಳ್ದಿರೋದು ಒಂದೇ ದಾರಿ.
ಹೆಣಾನೇ ಅಲ್ವಾ ಅರ್ಜುನ್, ಅದಕ್ಕೆ ಭಾರ ಇರುತ್ತೆ. ನೀರಲ್ಲಿ ಮುಳುಗ್ತಿದ್ದವನ್ಗೆ ಒಂದು ಗರಿಕೆನೂ ಸಿಕ್ಕಿರ್ಲಿಲ್ಲ, ಈಗ ಹಗ್ಗನೇ ಸಿಕ್ಕಿದೆ. ಮಾಡು ಗುಂಡಣ್ಣ. ಲೋ, ಯಾರಿಗೂ ಅಷ್ಟೊತ್ತಿಂದ ಕಾಲ್ ಮಾಡ್ತಾನೆ ಇದೆಯಾ? ನೋಡ್ತಾನೆ ಇದ್ದೀನಿ. ಏ, ಅದೇ ಅವಾಗ್ಲೇ ಒಬ್ಬನ ಏರ್ಪೋರ್ಟ್ ಇಂದ ಡ್ರಾಪ್ ಮಾಡಿದೆ ಅಂತ ಹೇಳಿಲ್ವಾ? ಆ ಒಯ್ಯ, ಅದೇನೋ ಬಿಟ್ಟು ಹೊಂಟೋಗವನೆ. ಕೊಡೋಣ ಅಂತ ಫೋನ್ ಹಾಕ್ತಾ ಇದ್ದೀನಿ, ಫೋನೇ ಪಿಕ್ ಮಾಡ್ತಾ ಇಲ್ಲ. ಪಾರ್ಟಿ ಲೋ, ಹಂಗಂತ ಇಷ್ಟೊತ್ತಿಗೆ ಫೋನ್ ಮಾಡೋದು? ಬೆಳಗ್ಗೆ ಮಾಡುವಂತೆ ಬಿಡು. ವಾ, ಹಂಗಂತ್ಯಾ? ಓಡಿ ಮತ್ತೆ ಚೇರ್ಸು. ಅರ್ಜುನ್, ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಾನೇ ಇದೆ. ಅವಿಬ್ರು ಇನ್ನೂ ಇಲ್ಲ ಇದ್ದಾರೆ. ನಮ್ ಕೂತ್ಕೆಗೆ ಬರುತ್ತೆ, ನಡಿ ಹೋಗ್ಬಿಡಣ. ಪೊಲೀಸ್ ರಂಗವ್ರೆ ಪಕ್ಕ ಸೀಸೆ. ಅರ್ಜುನ್, ಅವಾಗಿಂದ ಯಾರೋ ಬೆಲ್ ಮಾಡ್ತಾನೆ ಇದ್ದಾರೆ. ಯಾರಿರ್ಬೋದು? ನನಗೆ ತುಂಬಾ ಭಯ ಆಗ್ತಾ ಇದೆ. ಖುಷಿನೂ ಆಯ್ತು. ಆಯ್ತಾ, ಸರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ನಾನು ಬರೋವರೆಗೂ ನೀನು ಇಲ್ಲೇ ನಿಂತಿದ್ರೆ ಸಾಕು, ಸರಿನಾ?
ಗುಡ್ ನೈಟ್ ಸರ್. ಗುಡ್ ನೈಟ್. ಗುಡ್ ನೈಟ್ ಸರ್. ಒಂದ್ ನಿಮಿಷ. ಆ ಸಾರ್ ಬರ್ತಾ ಬೆಂಕಿ ಪಟ್ಟಣ ಇಸ್ಕೊಂಬಂದ್ರು, ಇಸ್ಕೊಂಡು ಹೋಗೋಣ ಅಂತ ಬಂದು. ಯು ಮೀನ್ ಮ್ಯಾಚ್ ಬಾಕ್ಸ್? ಯಸ್ ಸರ್. ಬೆಳಗ್ಗೆ ಇಸ್ಕೊಳ್ಳಿ. ಸರ್ ಸರ್ ಅದೇಂಗೆ ಸರ್, ನಮ್ಮ ಹೆಂಗಸರು ಮನೆಗೆ ಸೇರ್ಸಕ್ಕಿಲ್ಲ ಅಷ್ಟೇ. ನಮ್ಮ ಮಾರೇಳ್ ನಗರದಲ್ಲಿ ನಮ್ಮ ಮುಂದೆ ತನ ಮನ ಮನೆಗೂ ಕೊಟ್ಟೋಗಿರೋದ. ಅಗ್ನಿಸಾಕ್ಷಿ ಬ್ರ್ಯಾಂಡ್ ಬೆಂಕಿ ಪಟ್ಟಣ ಓಸಿ ಬಿರ್ನೋಗಿ ಇಸ್ಕೊಂಬಂದ್ಬಿಡಿ. ವಾಟ್ ದ ಫಿಶ್ ಬಿರ್ನ ಬೆಳಿಗ್ಗೆ ಬಂದು ಇಸ್ಕೊಳ್ರಿ, ಹೋಗ್ರಿ. ಹಂಗ ನಂಗಿದ್ರೆ ಬೆಳಗ್ಗೆನೆ ಇಸ್ಕೊತಾರ್ಲಿಲ್ವಾ? ಓಸಿ ತಟ್ಟೆಪ್ಸಿ ಸರ್. ಇವ್ರ ಪ್ರಣವ್ ಸರ, ನಾನು ಅನ್ಕೊಂಡೆ ಮಲ್ಗಿರೋರ ಅದೆಂಗೆದ್ ಬಂದ್ರು ಅಂತ, ಅದಕ್ಕೆ ನಿಮ್ಗೆ ಹೇಳಿದ್ದು ಬೆಳಿಗ್ಗೆ ಬನ್ನಿ ಅಂತ. ಸೋ ಇವಾಗ ಅಂದ್ರೆ ಮುಚ್ಕೊಂಡು ಹೋಗ್ರಿ ಅಂತ. ರೇ, ನಿಮ್ಗೆ ಪರ್ಮಿಷನ್ ಇಲ್ದೆ ಬೇರೆಯವ್ರ ಫ್ಲಾಟ್ಗೆ ಬರಬಾರ್ದು ಅಂತ ಗೊತ್ತಿಲ್ವೇನ್ರೇ? ನಡೀರಿ ಆಚೆ. ಅದೇನ್ ಬಿಡಿ ಸರ್, ನೀವು ಬಂದಿಲ್ವಾ? ರೇ, ನಾವು ಫ್ರೆಂಡ್ಸ್ ರೀ. 4 ವರ್ಷದಿಂದ ಇಲ್ದೆ ಇದ್ದಿದ್ ಫ್ರೆಂಡ್ಶಿಪ್ ಇವಾಗ ಹೆಂಗೆ ಗೋವಿಂದಣ್ಣ? ಮತ್ತೆ ಇವತ್ತಿಂದಾನೆ ಫ್ರೆಂಡ್ಸ್ ಅಪ್ಪ. ಅಲೆಲೆಲೆಲೆಲೆ, ಫ್ರೆಂಡ್ಶಿಪ್ ಆದ ಮೊದಲನೇ ದಿವಸನೇ ಪಾರ್ಟಿ ಮಾಡ್ತಾವ್ರೆ. ನೀನು ನಾನು ಇದ್ದೀವಿ, ಬೆಳಗ್ಗೆ ಒಂದು ಶಿಫ್ಟ್, ರಾತ್ರಿ ಒಂದು ಶಿಫ್ಟ್. ಸಿಪ್ ಹೊಡೆದ್ರೇನೆ ಫ್ರೆಂಡ್ಶಿಪ್. ರೇ, ನೀವ್ ಇಲ್ಲಿಂದ ಹೋಗ್ತೀರಾ ಇಲ್ಲ ಮ್ಯಾನೇಜ್ಮೆಂಟ್ ಕಾಲ್ ಮಾಡ್ಲಾ? ಅರ್ಜುನ್ ಹೇಳ್ತಾರದ್ ಎಲ್ಲ ನಿಜ ಸರ್. ನಾವಿಬ್ರು ಕಿಸ್ ಮಾಡ್ತಾ ಇರೋದನ್ನ ಪ್ರಣವ್ ಸರ್ ನೋಡ್ಬಿಟ್ರು, ಅದಕ್ಕೆ ಕನ್ವಿನ್ಸ್ ಮಾಡೋಣ ಅಂತ ಬಂದ್ವಿ ಸರ್. ಅಂದ್ರೆ ಅಷ್ಟ್ರಲ್ ಅವ್ರ ಸತ್ತೇ ಹೋಗಿದ್ರು. ಅಯ್ಯಯ್ಯೋ, ಏನ್ ಹೇಳ್ತಾ ಇದ್ರಿ ಮೇಡಮ್? ಇದು ಮ್ಯಾನೇಜ್ಮೆಂಟ್ ಅಲ್ಲ, ಡಿಪಾರ್ಟ್ಮೆಂಟ್ ಫೋನ್ ಮಾಡ್ಬೇಕು. ಎಲ್ಲ ಹೇಳ್ಬಿಡು, ನಿನ್ ಬಾಯಲ್ಲೂ ಏನು ಉಳಿಯಲ್ಲ, ನಿನ್ ಜೊತೆಗಿದ್ದವರಂತೂ ಯಾರೂ ಉಳಿಯಲ್ಲ. ನಿಂಗ್ ಮುಚ್ಕೊಳ ನಿಂತ್ಕೊ ಅಂತ ಹೇಳ್ದೆ ತಾನೆ, ನಿನ್ಗ ಯಾವನೇ ಇಲ್ಲಿಗೆ ಬರ ಕೇಳಿದ್ದು. ನಾನು ಹೆಂಗೋ ಮೈಂಟೈನ್ ಮಾಡ್ತಾ ಇದ್ದೆ. ಲೈಫ್ ಅಲ್ಲಿ ಅಂಡು ತರ ಆಪ್ಷನ್ ಇರ್ಬಾರ್ದಾಗಿತ್ತ? ಆ ಗಾಡ್ ಯಾವಾಗ್ಲೂ ಯಾಕೆ ನನ್ ಲೈಫ್ ಅಲ್ಲೇ ಈ ತರ ಗೇಮ್ ಪ್ಲೇ ಮಾಡ್ತಾನೆ? ಆ ಗಾಡ್ ನಿನ್ ಲೈಫ್ ಅಲ್ಲಿ ಅಲ್ಲ, ನೀನು ನನ್ ಲೈಫ್ ಅಲ್ಲಿ ಗೇಮ್ ಪ್ಲೇ ಮಾಡ್ತಾ ಇರೋದು. ಗೋವಿಂದಣ್ಣ, ಇವ್ರೇನಾದ್ರೂ ಮಾಡ್ಕೊಳ್ಳಿ. ಯಾವ ಮಾಡಿದ್ರೆ A1, A2, A3, A4 ನನಗೆ ಸೇರ್ತೀಯ? ಇನ್ನೇನ್ ಮತ್ತೆ, ಇದು ಹೋಗಿ ಬಂದು ನಮ್ ಬುಡಕ್ಕೆ ಬರೋಂಗಿದೆ. ಮೊದ್ಲು ಇದು ಮರ್ಡರ್ ಕೇಸು, ಬಾವಣ. ಅಣ್ಣ, ಎಲ್ಲಿಗಣ ನೀನೇ ಯಾಕಣ ಮರ್ಡರ್ ಕೇಸು ಅಂತ ಫಿಕ್ಸ್ ಆಯ್ತಾ ಇದೀಯ? ನಾವು ಬರೋದಕ್ಕೂ ಮುಂಚೆನೆ ಸತ್ತೋಗಿದ ಅವಯ್ಯ. ಅಯ್ಯೋ, ಅದಕ್ಕೆ ನಾನು ಹೇಳ್ತಾ ಇರೋದು, ಪೊಲೀಸ್ ಬರಕ್ ಮುಂಚೆ ನಾವು ಹೊಂಟೋದೀವಿ ಅಂತ. ನಾವು ಹೋದ್ಮೇಲೆ ನೀವ್ ಹೆಂಗನ ಮಾಡ್ಕೊಳ್ಳಿ. ಏ ಗೋವಿಂದಣ್ಣ, ನಮ್ಮ ತಾಯಣೆಗೂ ಇಷ್ಟೇ ಹಣ ನಡೆದಿದ್ದು. ನೀವ್ ಹೇಳ್ತಿರೋದು ಮದುವೆಯಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ದಂಗ್ ಕಾಣ್ತಾ ಇದೆ. ಕಾಣ್ತಾ ಇದೆ ಅಂತ ನಂಬೇಕಷ್ಟೆ. ಬಾಡಿ ಎಲ್ಲಿದೆ ತೋರಿಸ್ರಿ. ನಾ ತೋರಿಸ್ತೀನಿ ಸರ್, ನಾ ತೋರಿಸ್ತೀನಿ, ಬನ್ನಿ ಬನ್ನಿ. ಅಪ್ಪ ನಾಗಭಕ್ತ, ಅವಮನ್ನು ಕರ್ಕೊಂಡ್ ಬಾ. ನಿಜವಾಗ್ಲೂ ಸತ್ತೋಗಿದ್ದಾನೇನ್ರಿ ಅಣ್ಣ? ಆ ಮ್ಯಾಟ್ರು ಸುಳ್ಳಾಗ್ಬಿಟ್ರೆ ನನ್ನಷ್ಟು ಖುಷಿ ಪಡೋನ್ ಯಾರಿಲ್ಲ ಅಣ್ಣ. ಯಾವಾಗ್ಲೂ ನೀಟು ನೀಟು ಅಂತ ಸಾಯ್ತಾ ಇದ್ದ, ಕೊನೆಗೂ ನೀಟಾಗೆ ಸತ್ತೋದ. ನಿನ್ಗೆ ಇದಕ್ಕೂ ನಮ್ಗೂ ಸಂಬಂಧ ಇಲ್ಲ. ಇವ್ರು ನೋಡಿದ್ರೆ ನಾವು ಮಾಡಿಲ್ಲ ಅಂತವ್ರೆ. ಇದ್ರಲ್ಲಿ ಏನಾದ್ರೂ ತಗಲಾಕೊಂಡ್ಬಿಟ್ರೆ ಇವರಿಬ್ರು ಜೊತೆಗೆ ನಾವು ಒತ್ತಾಡ್ಬೇಕು. ಸರ್, ನಾವೇನ್ ಯಾವ್ದೋ ಮರ್ಡರ್ ಮಾಡ್ಬಿಟ್ಟು ಎವಿಡೆನ್ಸ್ ಮುಚ್ಚಾಕಕ್ ನಿಮ್ ಸಪೋರ್ಟ್ ಕೇಳ್ತಾ ಇದೀವ? ಇಲ್ಲ, ಹೆಂಗೋ ಸತೋಗೋನೆ ಯಾರಿಗೂ ಕಾಣ್ದಂಗ್ ಹೊಂಟೋದ್ರೆ ಮ್ಯಾಟ್ರ್ ಕ್ಲೋಸ್ ಆಗ್ಬಿಡುತ್ತಲ್ಲ. ಸಿಂಪಲ್ ಸಿಂಪಲ್. ನಾಳೆ ಬೆಳಗ್ಗೆ ಏನಾರ ತಗಲಾಕೊಂಡ್ರೆ ನಿಮ್ಮಿಂದ ನಾವಲ್ಲಿಬೇಕಾಗತ್ತೆ. ಏ ಬಡ ಬಡ ಬಡ, ಏ ಬಾಗೋ. ಅಂಕಲ್ ಅಂಕಲ್ ಪ್ಲೀಸ್, ನೀವಾದ್ರೂ ಒಂದ್ ಮಾತ್ ಹೇಳಿ ಪ್ಲೀಸ್.
ಮಾದೇವಪ್ಪ ಹೆಣ್ಣು ಪಾಪ. ಯೋ ಏನ್ ಪಾಪನಯ್ಯ, ಕೇಸು ಪಾಸು ಅಂತ ಆದ್ರೆ ಅವ್ರು ದುಡ್ಡಿರೋರು ಹೆಂಗ ನಡ್ಸ್ಕೋತಾರೆ? ನಾವು ಇಬ್ರು ಮಜದಲ್ಲಿ ತಗಲಾಕೊಂಡ್ರೆ ಏನ್ ಮಾಡ್ಬೇಕು? ಭಾವಣ ಅಣ್ಣ, 2 ಲಕ್ಷ ಕೊಡ್ತೀನಿ, ಎಲ್ಲ ಇಲ್ಲೇ ಮರ್ತು ಬಿಡೋಣ. 2 ಲಕ್ಷದಲ್ಲಿ ಏನ್ ಮಹಾ ಆಯ್ತದೆ ಗೋವಿಂದಣ್ಣ? ಏನ್ ಬರ್ತದೆ? ಅಲ್ಲ, ಮನೆ ಬಾಡಿಗೆ, ಸ್ಕೂಲ್ ಫೀಸು, ಚೀಟಿ ಕಾಸು, ಸಂಘ ದುಡ್ಡು, ಸಾಯಂಕಾಲ ಜಾತ್ರೆ, ಆಮೇಲೆ ಮಾತ್ರೆ, ಇವೆಲ್ಲ ಕಳ್ಕೊಂಡು ನಮ್ಗೆ ಏನ್ ಸಿಗ್ತದೆ? ಇವ್ರ ಸವಾಸ ಮಾಡಿದ್ರೆ ನಾವು ಮನೆಗೆ ಅಕ್ಕಿ ಕಾಳು ತರೋದಲ್ಲ, ನಮ್ಮ ಬಾಯಿಗೆ ಅಕ್ಕಿ ಕಾಳು ಹಾಕ್ಸ್ಕೋಬೇಕಾಗತ್ತೆ ಅಷ್ಟೇ. ಇದೆಲ್ಲ ಆಗೋದಿಲ್ಲ ನಡೀತಾ. ಅಯ್ಯಾದ್ರಲ್ಲಿ ಮನೆ ಕಟ್ಸಕ ಆಯ್ತದೆ, ಕಬ್ಬಿಣ ಸಿಮೆಂಟು ಬರಲ್ಲ. ಆ ಕಬ್ಬಿಣ ಸೈಕಲ್ ಎಷ್ಟು ವರ್ಷ ಅಂತ ತುಳಿತೀಯ ಗೋವಿಂದಣ್ಣ? ನಿನಗೊಂದು TVS ಬೇಡವಾ? ನನಗೂ ಪೈಲ್ಸ್ ಇಲ್ವಾ? ಅದಕ್ಕೂ ಆಪರೇಷನ್ ಆಗೋದ್ ಬೇಡವಾ? ಅಂಕಲ್ 5 ಲ್ಯಾಕ್ಸ್ ಅಲ್ವಾ ಅರ್ಜುನ್? ಹ್ಮ್, ಸ್ವಲ್ಪ ಕಷ್ಟ ಆಗತ್ತೆ ಆದ್ರೂ ಮಾಡೋಣ. ಮ್ಯಾನೇಜರ್ ಅಲ್ವಾ, ಮಾಡ್ತಾರೆ. ಅರುಂಧತಿ ನಕ್ಷತ್ರ ಅಲ್ದೇ ಇದ್ರು ಅಮಾವಾಸ್ಯ ದಿವಸ ಚಂದ್ರನಾದ್ರೂ ತೋರಿಸೋಣ, ಏನಪ್ಪ? ಹೆಣ ಇಟ್ಕೊಂಡು ವ್ಯವಹಾರ ಮಾಡ್ತವ್ರಲ್ಲ, ಎಂತ ಟಾಕು ನನ್ ಮಕ್ಳಿರ್ಬೇಕು ಸರ್. ಏನು ಹೆಚ್ಚು ಕಮ್ಮಿ ಆಗಲ್ಲ ತಾನೇ? ಕೊಡೋ ಅಮೌಂಟ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಯ್ತದೆ. ಹಾಗೆಲ್ಲ ಏನೂ ಆಗಲ್ಲ ಸರ್, ಅರ್ಜುನ್ ಎಲ್ಲ ನೋಡ್ಕೊಂತಾನೆ. ಓಕೆ ಸರ್, ನೋ ವರೀಸ್, ಹೆಂಗಾದ್ರೂ ಮಾಡಿ ನಾಳೆ ಸಾಯಂಕಾಲದ ಶೋಳಿಗೆ ಫುಲ್ ಸೆಟ್ಲ್ಮೆಂಟ್ ಮಾಡ್ಬಿಡ್ತೀನಿ. ಗೋವಿಂದಣ್ಣ, ನೀನೇನಾದ್ರೂ ನೋಡಿದ್ಯಾ? ಇಲ್ಲ, ನಾನು ನೋಡ್ಲಿಲ್ಲಪ್ಪ. ಯಾವನ್ ಹೆಂಗಾರ ಹೊಡೆಸ್ಕೊಳ್ಳಿ, ಫಸ್ಟ್ಲಿಂದ ಉಂಡಬೇಕು. ಗುಂಡಿ ತೋಡ್ಬಿಟ್ಟು ಒಳಗೆ ಸರ್. ಹಂಗಂದ್ರೆ ನಾವು ಹೊರಡದ? ಹೊರಡಿ, ಹೊರಡ್ಬೋದು. ಹೊರಡಕ್ ಮುಂಚೆ ಒಂಚೂರು ಏನಾದ್ರೂ ನೋಡ್ಕೊಂಡಿದ್ರೆ ಚೆನ್ನಾಗಿರೋದು. ಹೇಳದ್ನಲ್ಲ ಸರ್, ನಾಳೆ ಸಾಯಂಕಾಲದಷ್ಟೊಳಗೆ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಮೇಡಮ್, ಒಂಚೂರು ನೋಡ್ಕೊಂಡಿದ್ರೆ ಆಗಿರೋದು. ಏನ ಉಂಗ್ರ ಸರ್, ಉಂಗ್ರ? ಅಯ್ಯೋ ಮಾದೇವಪ್ಪ, ಅದು ನಾಗವೊಂದು. ಓ ನಾಗಮ್ನೋ ಮಂಗಮ್ನೋ, ಒಂದು ಅಡ್ವಾನ್ಸ್ ಅಂತ ಬರ್ಲಿ ಸುಮ್ಮನೆ. ಅರ್ಜುನ್, ಇದು ನಾಗಮಣಿ ಅಂದ್ರೆ ಸೀರಿಯಲ್ ಅಲ್ಲಿ ಕಂಟಿನ್ಯೂಟಿ ಇದೆ. ಕೊಟ್ಟೆ 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 ಇದ್ದಂಗಿದೆ ಸರ್. ನೀವು ಹೊರಳಿ ಹೊರಳಿ ನಡಿ ನೋಡು ಗೋವಿಂದಣ್ಣ, ಡೈಮಂಡ್ ನಿಗನಿಗ ಅಂತಿದೆ, 24 ಕ್ಯಾರೆಟ್. ನಂಗಾಪು ನಿಂಗಾಪು ಚಾಂದಿನಿ ನಾಗ ಚಾಂದಿನಿ. ಎಷ್ಟೇ ಇಟ್ಟಿದ್ಯಾ ಎಲ್ಲಿ ಅರ್ಜುನ್? ಮೊದ್ಲೇ ನಮ್ ಸೀರಿಯಲ್ TRP ತುಂಬಾ ಕಡಿಮೆ ಇತ್ತು, ಇವಾಗೆಲ್ಲ ಡಬ್ಬಿಂಗ್ ಸೀರಿಯಲ್ಗಳ ಹಾವಳಿ ಜಾಸ್ತಿ ಆಗ್ತಾ ಆಗ್ತಾ ಅದೂ ಬಿದ್ದೋಗಿದೆ. ನಮ್ ಪ್ರೊಡ್ಯೂಸರ್ ಬೇರೆ 4 ತಿಂಗಳಿಂದ ಪೇಮೆಂಟು ಕೊಟ್ಟಿಲ್ಲ. ನನ್ ಪೇಟಿಎಂ ಅಲ್ಲಿ 5,000 ರೂಪಾಯಿ ಇದೆ, ನಿನಗೆ ಕಳಿಸ್ಲಾ? ಯಾವ್ದಕ್ಕಾದ್ರೂ ಯೂಸ್ ಆಗುತ್ತೆ. 5,000 ಇಟ್ಕೊಂಡು 5 ಲಕ್ಷ ಡೀಲ್ ಮಾತಾಡ್ತೀಯಾ?
ನನ್ ಹಾರ್ಟ್ ಮಾಡೋದೇ ನಿನ್ ಟಾರ್ಗೆಟ್ ಆಗೋಗಿದಲ್ವಾ? ಅಮ್ಮ ತಾಯಿ ಬನ್ರಿ ಬಾಯಿ, ನೀನು ಬೇಡ, ನಿನ್ ದುಡ್ಡು ಬೇಡ. ದಯವಿಟ್ಟು ನಾನಾಗ ನಾನೇ ಫೋನು ಮೆಸೇಜ್ ಮಾಡೋವರೆಗೂ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಸರಿ ಅರ್ಜುನ್. ವಗ್. ಕೊನೆದಾಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತ ನನಗ್ ಗೊತ್ತು. ಮುಚ್ಕೊಂಡ್ ನಿಂತ್ಕೋ. ಮೊಬೈಲ್ ಬರ ನನ್ನ ಹತ್ರ ಇದೆ. ಫಸ್ಟ್ ನನ್ನ ನಂಬರ್ ಡಿಲೀಟ್ ಮಾಡ್ತೀನಿ. 8696768653 ಅದನ್ನ ಅಲ್ಲಿ ಡಿಲೀಟ್ ಮಾಡ್ಬೋದು, ಇಲ್ಲಿ ಡಿಲೀಟ್ ಮಾಡಕ್ ಆಗಲ್ಲ ಅರ್ಜುನ್. ಅಬ್ಬಾ ನಟ ರಾಕ್ಷಸಿ. ತಡಿ, ಮೊದ್ಲು ಆ ಕ್ಯಾರೆಕ್ಟರ್ ಆಚೆ ಬರ. ಆಯ್ತು, ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಯಾರು ಗುರು ಏಳು ನಾಳೆ ಸಂಜೆ ಒಳಗೆ ಅನ್ಸುದು. ಬಂಡಿ ಮಕ್ಕಳಮ್ಮ ನೀನೇನಾದ್ರೂ ಐಡಿಯಾ ಕೊಡಬೇಕು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಈಗ ಸದ್ಯಕ್ಕೆ ಒಂಚೂರು ಎಣ್ಣೆ ಹಾಕು. ಮಾದೇವಪ್ಪ ಹಂಗ್ಯಾಕ್ ಚೆಲ್ತಿದ್ಯಾ? ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಹೆಚ್ಚಿಗೆ ಕುಡಿದ್ರೆ ಮನುಷ್ಯ ಸೊತಾಯ್ತಾನೆ. ಹೌದು, ಇವ ಹೆಂಗ್ ಸತ್ತಾ ಅಂತೀಯ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಇವನ್ನ ಸಾಯಿಸಿರಕ್ ಸಾಧ್ಯ ಇಲ್ಲ. ಆ ಕಡೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಈ ಕಡೆ ಹೇಳಿದ್ರು ಕೇಳಿಸ್ಕೋತಾನು ಇರ್ಲಿಲ್ಲ. ಅದು ಅಲ್ಲದೆ ಯಾವ್ದ ಕಾಯಿಲೆ ಬೇರೆ ಇತ್ತು. ಕಾಯಿಲೆನಾ? ಹಾ, ನಮ್ಮಂತವ್ರು ಯಾರಾದ್ರೂ ಪಕ್ಕದಲ್ಲಿ ಸುಳಿದಾಡಿದ್ರೆ ಸಾಕು, ಪದರಿಗೂ ತೋಡಿಸ್ಬಿಡೋನು. ಉಂಡ್ರೆ ಉಪ್ಸ, ಉಂಡ್ಲಿಲ್ಲ ಅಂದ್ರೆ ಸಂಕಟ ಅಂತ ಕಾಯಿಲೆಗಿರಾಕಿ. ಮಾದೇವಪ್ಪ ನೀ ಏನೇ ಹೇಳು, ಮನುಷ್ಯ ರೋಗದ ವಿರುದ್ಧ ಹೋರಾಡಬೇಕೆ ಹೊರತು ರೋಗಿ ವಿರುದ್ಧ ಅಲ್ಲ. ಈಗ ನೀನೇ ಹೇಳು, 13ನೇ ಫ್ಲೋರ್ ಈ ಬಾಡಿ ತಡಿತದ? ಎದೆಗಿದೆ ಇಡ್ಕೊಂಡು ಫಟ್ ಅಂದೋಗಿರತ್ತೆ ಅಷ್ಟೇ. ಹಂಗಾರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೀಯ? ನೋಡು, ಈಗ ನೋಡು, ಪಕ್ಕ ಹಾರ್ಟ್ ಅಟ್ಯಾಕ್, ಡೌಟೇ ಇಲ್ಲ. ಮಹದೇವಪ್ಪ ಜನ ಹೆಣದ ಮೇಲೆ ಕಾಸು ಎಸಿತಾರೆ, ಆದ್ರೆ ಇಲ್ಲಿ ಹೆಣನೇ ನಮ್ಮ ಮೇಲೆ ಎಸಿತಾ ಇದೆ. ಏನ ಹೋದವನು ಹೋದ ಬಿಡು, ನಮ್ಮ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟು ಹೋದ. ತೆಗೆಯೋ ಸಾಗರ, ತೆಗೆಯೋ ಸಾಗರ, ತೆಗೆಯೋ. ಯಾರಪ್ಪ ಇಷ್ಟೊತ್ತಲ್ಲಿ? ಹಾ ಲೋ, ಏನಾಯ್ತು ಸ್ವಾಮಿ? ಏ ಬತ್ತ ಸೈಡ್ಗೆ. ಹಾ, ಊರಿಗೆ ಹೋಗ್ಲಿವನೋ? ಎಲ್ಲಿಂದ ಬರ್ತಯ್ಯೋ ಇಷ್ಟೈಟಾಗಿ? ಸ್ವಾಮಿ ಸ್ವಾಮಿ, ಅಲ್ಲಿ ಫುಡ್ ಡೆಲಿವರಿ ಬಾಯಿಯಿಂದ ಹೊಂಚು ಹಾಕಿ ಸಂಚು ಮಾಡಿ ಐಟಿ ಟೆಕ್ಕಿಯ ಕೊಲೆ, ಅಪರಾಧಿಗಾಗಿ ಪೊಲೀಸರ ಹುಡುಕಾಟ. ನನಗೆ ತಂದೆ ಕೊನೆ ದಾರಿ. ನಾನು ಕೊಲೆ ಮಾಡಿಲ್ಲ ಸರ್, ಸರ್ ನನ್ನ ಕಳ್ತನೆ ಮಾಡಿಲ್ಲ ಸರ್, ಸರ್ ನಮ್ಮ ತಾಯಿಗಳೇ ಕೊಲೆ ಮಾಡಿಲ್ಲ ಸರ್, ಸರ್ ಕಳ್ತನೆ. ಫಸ್ಟ್ ನಮ್ಮ ಊರ್ಗೆ ಹೊಂಟ ಬಿಡೋಣ. ಯಾವನಿಗ್ ಬೇಕಿ ಕೆಲ್ಸ ಅಲ್ಲಿ ಬಂದು ಹಿಡ್ಕೊಳ್ಳಿ ನಂದ. ಎಲ್ಲೋಯ್ತು ಗುರು ಇದು? Thank you.
ಬಂದೆ ಸರ್. ತಗೋ ಫ್ಲಾಟ್ ನಂಬರ್ ಬರಿ ಸರ್. ಫ್ಲಾಟ್ ನಂಬರ್ ತಪ್ಪರ್ದಿದ್ಯಾ? ಇಲ್ವಲ್ಲ ಸರ್, ಕರೆಕ್ಟಾಗಿದೆ ಸರ್. ಏನ್ ಹೇಳ್ತಾ ಇದೀಯಾ? ಈ ಫ್ಲಾಟಲ್ಲಿ ಇರೋನು ನಿನ್ನೆ ರಾತ್ರಿನೇ ಸತ್ತೋಗವನೆ. ಬಾಡಿ ಆಲೆ 11 ಗಂಟೆಗೆ ಪೋಸ್ಟ್ ಮಾರ್ಟಮ್ಗೆ ಹೋಗಾಯ್ತು. ಸತ್ತೋಗಿರೋನು ಫುಡ್ ಬೇರೆ ಆರ್ಡರ್ ಮಾಡ್ತಾನ ನಿನಗೆ. ಅದು ಸರಿ, ಎ ಬ್ಲಾಕ ಬಿ ಬ್ಲಾಕ? ಬಿ ಬ್ಲಾಕ್ ಸರ್. ಆಯ್ತು ಬಿಡ್ಲಲ್ಲಿ, ಏನ್ ನಾನ್ ಕಂಡಿಲ್ದೆ ಇರೋ ನೈಟ್ ಡ್ಯೂಟಿನಾ? ತಗೋ ಸರಿ ಆಯ್ತು, ಪಟ್ನವ್ರ ಹತ್ರ ಆಯ್ತು, ಇಸ್ಕೊಂಬಿಡಿ. ಮ್ಯಾಚ್ ಬಾಕ್ಸ್ ಇಲ್ವಾ? ಏನ್ ಬಂದವ್ರಿಗೆಲ್ಲ ನಾನು ಮ್ಯಾಚ್ ಬಾಕ್ಸ್ ಕೊಡೋಕಾಗ್ತ? ಇಸ್ಕೊಳ್ಳಿ ಸರ್ ಅಲ್ಲಿ. ಇವತ್ತು ನನ್ನ ಹಣೆಯಲ್ಲಿ ಅದೇನು ಬರ್ದಿದೆಯೋ. ಹಲೋ ಮ್ಯಾಚ್ ಬಾಕ್ಸ್. ಹಲೋ ಸ್ವಾಮಿ, ನೀನೇನು ಇಲ್ಲಿ? ಅಪ್ಪ ಇಲ್ಲ ಅವನೇ. ರೇ ಯಜಮಾನ್ರ, ರೇ ಸ್ವಾಮಿ, ರೇ ಯಜಮಾನ್ರ. ಹೊರಟೇಬಿಟ್ನಾ? ಹಾಯ್ ಹೋದ್ರೋದ ಬಿಡು. ಅಚ್ಚರಿ ನೀನೇನು ಮಾಡ್ತಿದ್ಯೋ ಇಲ್ಲಿ? ಅದು ಬಿಡು, ನೀನೇನು ಇಲ್ಲಿ? ಅಯ್ಯಪ್ಪ ಹೆಂಗೆ ಗೊತ್ತು ನಿಂಗೆ? ಓ ಅದಾ, ಅದೊಂದು ದೊಡ್ಡ ಕತೆ. ಹಲೋ ನಮಸ್ತೆ ಸರ್. ಹಾಂ ನಮಸ್ಕಾರ ಹೇಳಿ. ಏನಿಲ್ಲ, ನಿನ್ನೆ ರಾತ್ರಿ ಇದೇ ಅಪಾರ್ಟ್ಮೆಂಟ್ಗೆ ಒಬ್ಬರನ್ನ ಡ್ರಾಪ್ ಮಾಡಿದೆ ಸರ್. ಅವರೊಂದು ಐಟಮ್ನ ಬಿಟ್ಟೋಗವ್ರೆ, ಅದಕ್ಕೆ ವಾಪಸ್ ಕೊಡೋಣ ಅಂತ ಬಂದೆ. ಇಂಥ ಕಾಲದಲ್ಲೂ ನಿಮ್ಮಂಥವರೆಲ್ಲ ಇರ್ತಾರೆ ಅಂದರೆ ಗ್ರೇಟು ರೀ. ಯಾವ ಫ್ಲ್ಯಾಟು? ಫ್ಲ್ಯಾಟ್ ಯಾವುದೋ ಗೊತ್ತಿಲ್ಲ ಸರ್. ಸರಿ ಕಾಲ್ ಆದರೂ ಮಾಡಿ. ಅಯ್ಯೋ ಅಯ್ಯಪ್ಪಂಗೆ ಫೋನ್ ಮಾಡಿ ಮಾಡಿ ಸಾಕಾಯ್ತು, ಕಾಲೇ ತೆಗಿತಿಲ್ಲ ಸರ್. ಯಾರು ಅಂತ ಗೊತ್ತಿಲ್ಲದೆ ಹುಡ್ಕೋದೆ ಹೆಂಗ್ರಿ? ಒಂದು ನಿಮಿಷ ರೀ ಸರ್. ಸರ್ ಅಯ್ಯಪ್ಪನ ಹೆಸರು ಪ್ರಣವ್ ನಾಯರ್ ಅಂತ ಸರ್. ಓ ಆ ವಯ್ಯನ, ಸರಿ ಇಟ್ಟೋಗಿ ನಾನು ಕೊಡ್ತೇನೆ. ನಮಸ್ತೆ ಸರ್. ನಿಮ್ಗೆ ಯಾರು ಬೇಕು? ಪ್ರಣವ್ ನಾಯರ್ ಅಂತೆ ಮಾದೇವಣ್ಣ. ಹೊರಗಡೆಯಿಂದ ಬಂದವ್ರನ್ನ ಹಂಗೆಲ್ಲ ಒಬ್ಬೊಬ್ಬರನ್ನ ಒಳಗಡೆ ಕಳ್ಸೋಂಗಿಲ್ಲ, ಇದು ಅಪಾರ್ಟ್ಮೆಂಟ್ ರೂಲ್ಸ್. ಹೇಳಿಲ್ವೇನಯ್ಯ? ಅಲ್ಲ ಮಾದೇವಣ್ಣ, ಅದು ಆಗಲ್ಲ. ಸತ್ತೋಗಿರೋ ವಿಷಯ ಅವ್ನಿಗೆ ಹೆಂಗೆ ಹೇಳೋದು? ಏನಾದರೂ ವಿಷಯ ಹೇಳ್ತಿದ್ರೆ ನಾನೇ ಹೇಳ್ತಿದ್ನಲ್ಲ. ಹಲೋ, ಇದೇ ಫ್ಲ್ಯಾಟು? ಓ ಇದೇ ಮನೆನಾ? ಹೌದು, ಬೆಲ್ಲು ಮಾಡಿ. ನೋಡಕ್ಕೆ ಒಳ್ಳೆ ಕಮ್ಮಂಗೆ ನನ್ನ ಮಗ ಇದ್ದಂಗೆ ಅವನೆ. ಇನ್ನೂ ಒಂದು ಕಿತಾ ಒತ್ತಿ. ಏನಾದರೂ ಮಾಡಬೇಕಲ್ಲ. ಸರ್ ಓಪನ್ನೇ ಇದೆ. ಏ ನೋಡೋದಲ್ವಾ? ಏನು ಮಾಡೋದು, ಎಡವಟ್ಟಾಕೋಗುತ್ತೆ. ನಾನು ಸರ್ನ ಕರ್ಕೊಂಡು ಬರ್ತೀನಿ, ನೀವಿಲ್ಲೇ ಇರಿ. ನಮ್ಮನೆ ಅನ್ಕೊಂತೀನಿ, ಹೋಗಿ ಬನ್ನಿ ಸರ್. ಅನ್ಕೊಳ್ಳಿ ಇಲ್ಲೇ. ಹೆಂಗೆ ಹೇಳೋದು? ಎತ್ತಗದೆ ಇದು ಗಟ್ಟಗದೆ. ಓ ಸರ್ ಇಲ್ಲೇ ಇದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಪಾಪ ಬೇಜಾರಾಗೋಯ್ತು.
ಆಮೇಲೆ ಆ ಮಾದೇವಪ್ಪನ ಕೈ ಕಾಲ ಆಡ್ತಿಲ್ಲ, ಜೊತೆಲಿರಿ ಅಂದ. ನನಗೂ ಏನೂ ಕೆಲಸ ಇರಲಿಲ್ವಲ್ಲ, ಅವ್ರಿಗೂ ಏನಾದರೂ ಸಹಾಯ ಬೇಕಾಗ್ಬೋದೇನೋ, ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿಲಿ ಹೋಗೋಣ ಅಂತ ಉಳ್ಕೊಂಡೆ. ಅದಿರಲಿ ಸ್ವಾಮಿ, ಊರ್ಗೆ ಹೋಯ್ತೀನಿ ಅಂದಲ್ಲೋ, ಯಾಕೆ ನಿಮ್ಮ ಮಾವ ಕೈ ಎತ್ಬಿಟ್ನ? ಸರ್, ಡ್ರೈವರ್ ಸರ್, ಬೇಗ ಬನ್ನಿ. ಬಂದೆ ಸರ್, ಬಂದೆ. ಏಯ್ ಸ್ವಾಮಿ, ಬರ ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ ಮ್ಯಾಮ್, ದೇ ಆರ್ ವೇಟಿಂಗ್ ಫಾರ್ ದ ರಿಪೋರ್ಟ್ ಮ್ಯಾಮ್. ಐ ವಿಲ್ ಕಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸಾಯಿರಾಮ್, 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 ಸಾಯಿರಾಮ್. ಗುಡ್ ಆಫ್ಟರ್ನೂನ್. ಯಾರ್ಯವರು? ಡಾಕ್ಟರ್ ಅವರು, ಮಹಾದೇವಪ್ಪ ಅಂತ. ಪ್ರಣವ್ ನಾಯರ್ ಇದ್ದಂತ ನಮಸ್ಕಾರ ಕಡೆಯವರು. ಮ್ಯಾನೇಜರು. ನಮಸ್ತೆ. ಅವರು ರಮೇಶ್ ಯಾದವ್ ಅಂತ. ಅವ್ರು ಕೆಲಸ ಮಾಡ್ತಿದ್ದಂತಹ ನ್ಯಾನೋ ಕಾರ್ಡ್ ಕಂಪ್ನಿ ಹೆಚ್ಚ ಇವರು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿದ್ದಾರೆ ಮ್ಯಾಮ್. ಓಕೆ, ಬ್ಲಡ್ ರಿಲೇಟಿವ್ಸ್ ಅಂತ ಯಾರು ಬಂದಿಲ್ವಾ? ಡಾಕ್ಟರ್, ನಮಗೆ ಗೊತ್ತಿರೋ ಹಾಗೆ ನಮ್ಮವರು ತಮ್ಮವರು ಅಂತ ಯಾರೂ ಇರಲಿಲ್ಲ. ನಮ್ಮ ಅಪಾರ್ಟ್ಮೆಂಟಲ್ಲೇ 4 ವರ್ಷದಿಂದ ಒಬ್ಬರೇ ಇದ್ರು. ಎಸ್ ಡಾಕ್ಟರ್, ಆಸ್ ಪರ್ ಕಂಪನಿ ಡೀಟೇಲ್ಸ್ ಆಲ್ಸೋ ಇಟ್ ಶೋಸ್ ದಟ್ ಹಿ ವಾಸ್ ಆನ್ ಆರ್ಫನ್. ಓ ಫೈನ್. ಡಾಕ್ಟರ್, ಅವ್ರಿಗೆ ಏನು ಪ್ರಾಬ್ಲಮ್ ಆಗಿತ್ತು? ಸಿ, ಇಟ್ಸ್ ಅ ಸಿವಿಯರ್ ಅಸ್ತಮಾ ಅಟ್ಯಾಕ್. ಡ್ಯೂ ಟು ರೆಸ್ಪಿರೇಟ್ರಿ ಪ್ರಾಬ್ಲಮ್ ಹಿ ಹ್ಯಾಸ್ ಎಕ್ಸ್ಪೈರ್ಡ್. ಹಂಗಂದ್ರೆ ಅವ್ರಿಗೆ ಆಲ್ರೆಡಿ ಉಸಿರಾಟದ ಸಮಸ್ಯೆ ಇತ್ತು. ಇದನ್ನು ಅಸ್ತಮಾ ಎಕ್ಸಾಬೇಷನ್ ಅಂತ ಕರೀತಾರೆ. ಈ ಅಟ್ಯಾಕ್ ಆದಾಗ ಉಸಿರಾಟದ ನಾಳ ಊದಿ ದಪ್ಪ ಆಗೋದ್ರ ಜೊತೆಗೆ ಕಟ್ಟಿರೋ ಕಫ ಕೂಡ ಸಾಲಿಡಿಫೈ ಆಗಿ ದೇಹಕ್ಕೆ ಬೇಕಾಗಿರೋ ಆಕ್ಸಿಜನ್ ಲೆವೆಲ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಮೋರೋವರ್, ಅವರು ಸ್ಮೋಕರ್ ಆಗಿರೋದ್ರಿಂದ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾ ಹೋಗಿದೆ. ಈ ರೀತಿ ಆದಾಗ ಅಸ್ತಮಾ ಇನ್ಹೇಲರ್ ತಗೊಂಡು ಪ್ರಾಬ್ಲಮ್ನ ಸ್ವಲ್ಪ ಕಮ್ಮಿ ಮಾಡಬಹುದು, ಆದರೆ ಅವ್ರಿಗಿದ್ದ ಬ್ಯಾಡ್ ಹ್ಯಾಬಿಟ್ಸ್ ಮತ್ತು ಹೆಲ್ತ್ ಇಶ್ಯೂಸ್ನ ನೋಡಿದ್ರೆ ಅದು ಕೂಡ ಯೂಸ್ ಆಗಿಲ್ಲ ಅನ್ಸುತ್ತೆ. ಇರ್ಬೋದು, ಇರ್ಬೋದು. ಈವನ್ ಆ್ಯಡ್ ಓ ಸಿ ಡಿಸಾರ್ಡರ್ ಡಾಕ್ಟರ್. ಸೊ ಅವ್ರ ಆಫೀಸಲ್ಲಿ ಕೂಡ ಅಷ್ಟಾಗಿ ಯಾರ ಜೊತೆ ಸೇರ್ತಾ ಇರಲಿಲ್ಲ. ಓಕೆ, ಓಕೆ, ಚಲ್. ಫರ್ದರ್ ಫಾರ್ಮಾಲಿಟೀಸ್ಗೋಸ್ಕರ ಇವ್ರ ಹತ್ರ ಫಾರ್ಮ್ ಫಿಲ್ ಮಾಡಿಸಿ, ಒಂದು ಕಾಪಿ ಡಿಪಾರ್ಟ್ಮೆಂಟ್ ಕೊಟ್ಟು ಇನ್ನೊಂದು ಕಾಪಿನ ಇವ್ರಿಗೆ ಕೊಟ್ಬಿಡಿ. ಓಕೆ, ಓಕೆ, ಅಲ್ಲಿ ಇದ್ದೆ. ಡಾಕ್ಟರ್, ಹಾಂ, ಕಾಯಿಲೆಯಿಂದನೇ ಸತ್ತಿರೋದಲ್ವಾ? ಹೌದು, ಬೇಕಂದ್ರೆ ನೀವೊಂದ್ಸರಿ ನೋಡ್ಕೋಬೋದು. ರಿಪೋರ್ಟ್ಸ್ ಹೇಳ್ತಿದೆಯಲ್ಲ. ನೀವು ಹೇಳಿದ್ಮೇಲೆ ಮುಗ್ದೋಯ್ತು. ಹ್ಞೂ, ಥ್ಯಾಂಕ್ ಯು. ಪಾಪ, 4 ವರ್ಷ MBBS ಓದಿರ್ತೀರಾ? ತಗೊಳ್ಳಿ ಸರ್, ಇದು ನೀವು ತಗೊಳ್ಳಿ. ಕೊಡಿ, ಕೊಡಿ. ಪಾಪ ಒಂಟೆ ಥರ ಇದ್ದ, ಒಂಟೆ ಹೋದ. ಛೇ 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 ಛೇ, ಹಿಂಗಾಗಬಾರ್ದಾಗಿತ್ತು ಬಿಡಿ, ಹಿಂಗಾಗಬಾರ್ದಾಗಿತ್ತು. ನಂಗೆ ಸ್ವಲ್ಪ ಕೆಲಸ ಅದೇ. ಏ ಇರಲ ಸರ್, ನಾನು ಹೊರಡ್ತೀನಿ. ಹಾಂ, ಹೋಗಿ ಸರ್. ಏ ಇರಿ ಸರ್, ಇದನ್ನ ಇಟ್ಕೊಂಡೆ ಲೈಕ್ಸು ಕಮೆಂಟ್ಸು ತಗೋಬೋದು. ಒಂದು ನಿಮಿಷ ಇರಿ. ಬಾರ ಈ ಕಡೆ. ಸ್ಯಾಡ್ ಫೀಲಿಂಗ್ ವಿತ್ ಟೂ ಅದರ್ಸ್. ಸರ್, ನಾ ಹೊರಡಲ್ಲ ಸರ್. ಹಾಂ, ಹೊರಡಿ ಸರ್. ಆಟೋ ಚಕ್ರೋ ಇರಪ್ಪ. ಸ್ವಾಮಿ, ಸ್ವಾಮಿ, ಏ ಸ್ವಾಮಿ, ಇದ್ಯಾಕೋ ಏನೋ ಯೋಚನೆ ಮಾಡ್ತಿದ್ಯಾ? ಮಗ, ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಕೊಡ್ತೀಯಾ? ನೆಕ್ಸ್ಟ್ ವೀಕ್ ಕೊಟ್ಬಿಡ್ತೀನಿ. ತಗೋ, ನೆಕ್ಸ್ಟ್ ವೀಕ್ ಏನು, ನೆಕ್ಸ್ಟ್ ಮಂತೇ ಕೊಡು. ಆಯಪ್ಪ ಶಿವನೇ, ಕಾಸು ಬಾಣ ಮನಿ ಗೋವಿಂದಣ್ಣ ಕೊಟ್ರ ಕಾಸು. ಬೆಳಿಗ್ಗೆಯಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದೀನಿ, ಎತ್ತಾನೆ ಇಲ್ಲ. ಈಗ ನೋಡಿದ್ರೆ ಸುಚಾಪ್ ಅಂತ ಬರ್ತಾ ಇದೆ. ಈ ನಾಗವನ್ ನೋಡಿದ್ರೆ ಉಸ್ಸು ಇಲ್ಲ, ಬುಸ್ಸು ಇಲ್ಲ. ನನಗನ್ನಿಸ್ತಾ ಇದೆ ಇವನೇನ ಕೈ ಕೊಡ್ತಾನ ಅಂತ. ಮಾದೇವಪ್ಪ, ಏನ್ ಮಾತಾಡ್ತಾ ಇದೀಯ ಗೋವಿಂದಣ್ಣ? ಅವ್ನ ಕೈ ಎತ್ಬಿಟ್ರೆ ನಾವೇನ್ ಕೈ ಕಟ್ಕೊಂಡು ಕುಂದ್ಬಿಡ್ತೀವಿ ಅನ್ಕೊಂಡವನ? ಅವನೇನ್ ಇಂದ್ರಾನಗರದ ಇಂದ್ರಾನಾ ಇಲ್ಲ ಚಂದ್ರಾಲಯ ಒಟ್ಟು ಚಂದ್ರನಾ? 4 ಜನ ಹುಡುಗರನ್ನ ಬಿಟ್ಟು ಕೈ ಕಾಲು ಮುರಿದ್ರೆ ಅಂದ್ರೆ ಹಂಗೆ ದುಡ್ಡನ್ನೆಲ್ಲ ಕಕ್ಕಬೇಕು. ಏನ್ ಅನ್ಕೊಂಡ್ಬಿಡ್ತಾನ ಅವನು? ಏ ಮಾದೇವಪ್ಪ, ಏನ ಅವನೇ ಕಾರು ನೋಡು. ಹಲೋ. ಓ ಬಾಯ್ಸ್, ಬ್ಯಾಡಿ,
ನಾನು ಹೇಳಿಲ್ವಾ ಸಾರು ದೊಡ್ಡ ಕೆಲ್ಸಕ್ಕೆ ಹೋಗಿರ್ತಾರೆ ಅಂತ ನೀನೆ ಸುಮ್ನೆ ಏನೇನೋ ಅನ್ಕೊಂಡ್ಬಿಟ್ಟೆ. ಅಲ್ಲ ದುಡ್ಡು ಉಡ್ಸೋದು ಅಂದ್ರೆ ಮಕ್ಕಳು ಉಡ್ಸೋಷ್ಟು ಸುಲಭನ ಗೋವಿಂದಣ್ಣ? ಅದು ಏನ್ ಸುಲಭ ಅಲ್ಲ ಮಾದೇವಪ್ಪ. ಒಂದ್ ಸೆಕೆಂಡ್ ತಗ್ಗೆ ಕೊಡ್ತೀನಿ. ಎಕ್ಸಲೆಂಟ್ ಮಾದೇವಪ್ಪ, ಡಬಲ್ ಎಕ್ಸಲೆಂಟ್ ಕೊಡ್ತೀನಿ ನೋಡ್ಕೊಳ್ಳಿ. ಸ್ವಲ್ಪ ಪೀಚೆ ಮಾದೇವಪ್ಪ. ರಸ್ತಕ್ ಬಂದ್ವಿ ಅನ್ಕೊಂಡು ಮುಸ್ರೆ ತಿಕ್ಕಕ್ ಹಾಕ್ಬಿಟ್ರಿ. ಕೊಡಮ್ಮ ಇಲ್ಲಿ ನಮ್ಗೇನು ಗೊತ್ತಿಲ್ಲ, ನಾವ್ ನೋಡಿಲ್ಲ ಏನು. ಬಾಯ್ಸ್ ಕಮ್ ಯಾರ್ ಸರ್, ನಮ್ ಚಾಂದುದು ನಾಗಮಣೆ ಕಮ್. ಸರ್ ಇದು ನಾಗಮಣಿನ? ನಾಗಮಣಿನ ಸರ್ ಇದು. ನಾ ಕಡೆಗೂ ಬೆಲೆ ಬಾಳಲ್ಲ, ಇದು ಹಿತ್ತಾಳೆ. ನಮ್ಮ ಮೋಸ ಮಾಡಬೇಡಿ. ನಿಮ್ಗೊಂದು ಮಾತು ಹೇಳ್ತೀನಿ, ಮನುಷ್ಯ ಯಾವತ್ತೂ ಪರಸ್ತ್ರೀಯರ ಮೇಲೆ ವ್ಯಾಮೋಹ ಇಟ್ಕೋಬಾರ್ದು. ಇದು ಇಟ್ಕೊಳ್ಳಿ. ಹೇಯ್ ನಡಿಯೋ, ಬಿರಾದರೂ ಮೆಸೇಜ್ ಕೊಟ್ಬಿಟ್ನ. ಅಪ್ಪಿ ಒಂದ್ ಯು ಪಿ ತಗೋಬಾರ. ಸ್ವಾಮಿ ವಾ, ನಮ್ ಸ್ವಾಮಿ ಮೊಬೈಲು. ಬಡ್ಡಿ ಮಗ ಚಾರ್ಜ್ ಹಾಕಿ ಇಲ್ಲೇ ಮರ್ತೊಂಡೋಗಿರಂಗವನೆ. ಅಗಳಗಳು ಫಸ್ಟ್ ಟೈಮ್ 100% ಚಾರ್ಜ್ ಆಗೋಗವನೆ ನಮ್ ಸ್ವಾಮಿ. ನಿಜ ಹೇಳು, ನಿನ್ ಫೋನು ಆ ಫ್ಲಾಟ್ಗೆ ಹೆಂಗೋಯ್ತು? ಹ್ಮ್, ಮಗ ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಕೊಡ್ತೀಯಾ? ನೆಕ್ಸ್ಟ್ ವೀಕ್ ಕೊಟ್ಬಿಡ್ತೀನಿ. If I die tomorrow, don't use flowers. Instead, bury me with a bottle of wine. Pranav Nair. ನಮ್ ನಾಗಮಂಗಳದ ನಾಗ ಚಾಂದಿನಿ ಒಂಥರ ಸಕ್ಕತ್ತಾಗೆ ಅವಳಲ್ವಾ? ಹ್ಮ್, ಇರ್ಲಿ ನೋಡಣ. ವರ್ಡ್ ಆಫ್ ವಿಂಡೋಸ್ ಅನ್ನೋ ಇದೊಂದು ಅಪಾರ್ಟ್ಮೆಂಟಲ್ಲೇ ಒಂದು ರಾತ್ರಿಲಿ ಏನೆಲ್ಲ ನಡೆದೋಯ್ತು. ಇನ್ ವರ್ಲ್ಡಲ್ಲಿರೋ ಎಷ್ಟೆಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಇನ್ನೇನೇನೆಲ್ಲ ನಡೀತಿರ್ಬೋದು ಅನ್ನೋದು ಆ ವಿಂಡೋಸ್ಗಳಲ್ಲಿ ಇಣಕ್ ನೋಡ್ತಿರೋ ಅವನೊಬ್ಬನಿಗೆ ಗೊತ್ತು.